ಅಣ್ಣ ಓಡಿ ಬಿಡೋಣ, ಬ್ರೇಕ್ ಫೇಲ್ಯೂರ್ ಆಗೋಯ್ತು ಅಣ್ಣ, ಓಡಿ ಬಿಡೋಣ, ಬಿಡೋಣ, ಬಿಟ್ ಬಿಡೋಣ ಅಣ್ಣ. ಇನ್ನೊಂದ್ಸಲ ಆ ಥರ ಮಾಡಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ನಿಮ್ ತಮ್ಮ ಯಾಕಿರಣ್ಣ, ಬಿಟ್ ಬಿಡೋಣ ಅಣ್ಣ. ಎಷ್ಟು ಅಣ್ಣ ಕಾಸು ಕೊಟ್ಬಿಡ್ತೀನಿ? ಇದ್ನಿನ್ ಸ್ವಂತ ಗಾಡಿನ ಬಾಡಿಗೆದ? ಬಾಡಿಗೆದಣ್ಣ, ನನ್ನ ಡ್ರೈವರ್ ಅಣ್ಣ. ಇದನ್ ಸರಿ ಮಾಡ್ಬೇಕು ಅಂದ್ರೆ 1,000 ಆಗುತ್ತೆ. ಕೊಡ್ತೀಯ ನೀನು? ಇಲ್ಲಣ್ಣ, 500 ದಾಟಲ್ಲಣ್ಣ. ದಿನ ದುಡಿದ್ರೆ 100-150 ಸಿಗುತ್ತಣ್ಣ, ನಾನ್ ಬಡವನಣ್ಣ. ಮತ್ತೆ ದೊಡ್ಡದಾಗ ಕಾಸು ಕೊಡ್ತೀನಿ ಅಂತ ಹೇಳ್ತೀಯಾ? ನೋಡು, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ, ನನಗೂ ಮನುಷ್ಯತ್ವ ಇದೆ. ನಿನ್ ಹತ್ರ ನಾನೇನಾದ್ರೂ ಕಾಸು ಕೇಳದ್ನ? ಸರಿ ಸರಿ, ಇನ್ಮೇಲಾದ್ರೂ ಹುಷಾರಾಗಿ ಹೋಗು. ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ, ಬರ್ತೀನಣ್ಣ. ಹಲೋ, ಆನ್ ದ ವೇ ಇದೇನ್, ಬರ್ತಾ ಇದ್ದೇನೆ. ಯಾರು ಬೇಕು? ಗೇರ್ ತೆಗಿಯೋ ಹೊಸ್ಬನಾ? ಹೌದು, ತಾವ್ಯಾರಂತೂ ಗೊತ್ತಾಗ್ಲಿಲ್ಲ. ನಿಮ್ ಯಜಮಾನ್ರನ್ ಕೇಳು, ಹೇಳ್ತಾರೆ. ಲಗೇಜ್ ತಗೊಂಬ. ಯಜಮಾನ್ರು? ಮೇಡಮ್, ಮೇಡಮ್ ನಿಂತ್ಕೊಳ್ಳಿ, ಮೇಡಮ್ ನನ್ ಮಾತು ಕೇಳಿ, ನಿಂತ್ಕೊಳ್ಳಿ, ಹೋಗ್ಬೇಡಿ. ತಾವ್ ಯಾರು ಅಂತ ಹೇಳ್ದೆ ಕೇಳ್ದೆ, ನುಗ್ತಾ ಇದ್ದೀರಲ್ಲ. ಹೇಳ್ದೆ ತಾನೇ, ಡಿಸ್ಟರ್ಬ್ ಮಾಡ್ಬೇಡ ಅಂತ. ಮೇಡಮ್, ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್, ಅಂಡರ್ಸ್ಟ್ಯಾಂಡ್? ಗೆದ್ದ ಲಗೇಜ್ ಏನಣ್ಣ? ಯಾರದು? ಯಾರಂತ ಗೊತ್ತಾಗ್ಲಿಲ್ಲ ಕಣೆ, ಹೇಳ್ದೆ ಕೇಳ್ದೆ ಹಂಗ ನುಗ್ಬಿಟ್ರು. ಹೌದಾ? ಏನ್ ನಡೀತಾ ಇದೆ ಇಲ್ಲಿ? ಯಾರೋ ಒಂದು ಹುಡುಗಿ ಒಳಗಡೆ ಬಂದು ಗಲಾಟೆ ಮಾಡ್ತಾ ಇದೆ ಸರ್. ಯಾರು ಅಂತ ಗೊತ್ತಿಲ್ಲ. ಹೌದಾ ಮೇಡಮ್? ನೀವು? ಹೌದು. ಇವ್ರು ಯಾರು ಅಂತ ತಿಳ್ಕೊಂಡ್ರೆ, ನಮ್ ಯಜಮಾನ್ರ ಮಗಳಿವ್ರು. ಹೌದಾ ಸರ್? ನಮ್ಗೇನ್ ಗೊತ್ತು ಸರ್, ಅವ್ರು ಹೇಳ್ಬೇಕಾಗಿತ್ತಲ್ವಾ. ಸರಿ, ಈಗ್ಲಾದ್ರೂ ಒಂದ್ ಕಪ್ ಕಾಫಿ ಸಿಗತ್ತಾ? ಖಂಡಿತವಾಗ್ಲೂ ಮೇಡಮ್. ಕಾಫಿ ಮಾಡ್ಕೊಂಡ್ಬರೋಣ. ಮೇಡಮ್, ನೀವು ಮೊದ್ಲೇ ಇನ್ಫಾರ್ಮ್ ಮಾಡಿದ್ರೆ ಏರ್ಪೋರ್ಟ್ ಗಾಡಿ ಕಳಿಸ್ತಾ ಇದ್ದೆ. ನಾನೇ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಮಿಸ್ಟರ್ ಶಂಕರ್, ಮಮ್ಮಿ ಡ್ಯಾಡಿ ಎಲ್ಲೂ ಕಾಣಿಸ್ತಾ ಇಲ್ಲ. ಮಮ್ಮಿ ಬಾಂಬೆಗೆ ಹೋಗಿದ್ದಾರೆ, ಡ್ಯಾಡಿ ಸಿಂಗಾಪುರ್ಗೆ ಹೋಗಿದ್ದಾರೆ. ಓಕೆ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ನಾನೇ ಡಿಸಪಾಯಿಂಟ್ ಆಗ್ಬಿಟ್ಟೆ. ಯಜಮಾನ್ರಿಗೆ ಫೋನ್ ಮಾಡ್ಲ? ಬೇಡ ಬೇಡಿ, ನಾನೇ ಆಮೇಲೆ ಫೋನ್ ಮಾಡ್ಕೋತೀನಿ. ಮಿಸ್ಟರ್ ಶಂಕರ್, ಮೇಲ್ಗಡೆ ರೂಮ್ ಕ್ಲೀನ್ ಆಗಿದೆ? ಕ್ಲೀನ್ ಆಗಿದೆ ಮೇಡಮ್. ಓಕೆ, ನಾನು ಹೋಗಿ ರೆಸ್ಟ್ ತಗೋತೀನಿ, ಸ್ವಲ್ಪ ಲಗೇಜ್ ಕಳಿಸಿ. ಓಕೆ ಮೇಡಮ್. ಹೌದು ಸರ್, ಮೇಡಮ್ ಬೆಳಗ್ಗೆನೆ ಬಂದ್ರು. ಏರ್ಪೋರ್ಟ್ ಯಾರಾದ್ರೂ ಹೋಗಿದ್ರಾ? ಸರ್ ಫೋನ್ ಮಾಡಿರ್ಲಿಲ್ಲ, ಯಾವ್ದು ಇನ್ಫಾರ್ಮೇಶನ್ ಇರ್ಲಿಲ್ವಲ್ಲ, ಹಾಗಾಗಿ ಏರ್ಪೋರ್ಟ್ ಹೋಗಕ್ ಆಗ್ಲಿಲ್ಲ. ಮತ್ತೆ ಯಾಕೆ ಬಂದ್ಲು? ಟ್ಯಾಕ್ಸಿಲಿ. ಟ್ಯಾಕ್ಸಿಲ? ಹೌದು ಸರ್, ಟ್ಯಾಕ್ಸಿಲಿ ಬಂದ್ರು. ಸರಿ, ನಾವು ಬರೋವರೆಗೂ ಸರಿಯಾಗಿ ನೋಡ್ಕೊಳ್ಳಿ. ಡೋಂಟ್ ವರಿ ಸರ್, ನಾ ಎಲ್ಲ ನೋಡ್ಕೊಂತೀನಿ. ಸರ್ ಮೇಡಮ್ ಬಂದ್ರು, ಕೊಡ್ಲಾ? ಕೊಡು. ತಗೊಳ್ಳಿ ಮೇಡಮ್, ಸಾರ್ ಲೈನ್ ಅಲ್ಲಿ ಇದಾರೆ, ನಿಮ್ ಹತ್ರ ಮಾತಾಡ್ಬೇಕಂತ. ಹಲೋ ಡ್ಯಾಡಿ. ಹಾಯ್ ಮಗಳೇ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಇದು ಸರ್ಪ್ರೈಸಾ? ನಾನು ನೀವೆಲ್ಲ ಮನೇಲಿ ಇರ್ತೀರಾ, ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ನಾನ್ ಬಂದು ನಾನೇ ಫೂಲ್ ಆಗ್ಬಿಟ್ಟೆ. ಹಾ ಸರಿ, ಎಲ್ಲಿದ್ದೀರಾ? ನಾನು ಸಿಂಗಾಪುರ್ ನಲ್ಲಿದ್ದೀನಿ. ಮಮ್ಮಿ? ಮಮ್ಮಿ ಬಾಂಬೆ ಹೋಗಿರ್ಬೋದು. ನೀವಿಬ್ರು ಯಾವಾಗ ಬರೋದು? ಇನ್ನೊಂದು ವೀಕ್ ಅಲ್ಲಿ ಬಂದ್ಬಿಡ್ತೀವಿ. ಇನ್ನು 1 ವೀಕ್? ನಾನ್ ಅಲ್ಲಿವರೆಗೂ ಹೇಗಿರೋದು ಡ್ಯಾಡ್? ಅಯ್ಯೋ, ನಿನ್ ಹಳೆ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡು, ಬಿ ಆಕ್ಯುಪೈಡ್. ಓಕೆ? ಓ, ನನ್ ಹಳೆ ಫ್ರೆಂಡ್ಸಾ? ಸರಿ, ನೋಡೋಣ ಯಾರು ಸಿಗ್ತಾರೆ ಅಂತ. ಬಾಯ್. ನಾನ್ ಬಂದಿರೋ ವಿಷಯ ಡ್ಯಾಡಿಗೆ ಯಾಕೆ ಫೋನ್ ಮಾಡಿ ಹೇಳಿದ್ದು? ಇಲ್ಲ ಮೇಡಮ್, ಸಾರೆ ಫೋನ್ ಮಾಡಿದ್ರು ಬಿಸ್ನೆಸ್ ವಿಷಯವಾಗಿ. ಬಿಸ್ನೆಸ್ ವಿಷಯ ತಾನೆ? ಬಿಸ್ನೆಸ್ ಅಲ್ಲಿ ನನ್ ವಿಷಯ ಯಾಕೆ ಬಂತು? ಅದು ನನ್ ಡ್ಯೂಟಿ ಅಲ್ವಾ ಮೇಡಮ್. ಏನ್ರಿ ನಿಮ್ ಡ್ಯೂಟಿ? ನೀವಿರೋದು ನಮ್ ಡ್ಯಾಡಿಗೆ ಬಿಸ್ನೆಸ್ ಸೆಕ್ರೆಟರಿ ಆಗಿ, ನಾನ್ ಬಂದಿರೋದೇ ನನ್ ಪರ್ಸನಲ್ ಕೆಲ್ಸಕ್ಕಾಗಿ. ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ರೆ ಎಲ್ಲ ಹಾಳ್ ಮಾಡ್ಬಿಟ್ರಾ? ಸಾರಿ ಮೇಡಮ್. ಆಹಾ, ಇದೊಂದ್ ಚೆನ್ನಾಗಿ ಹೇಳ್ತೀರಾ. ಸರಿ ಸರಿ, ಏನ್ ಕೆಲ್ಸ ಇದೆಯೋ ಹೋಗಿ ನೋಡ್ ಹೋಗಿ. ಸರಿ ಮೇಡಮ್. ಹಲೋ, ನಾನು ಈಗ ಬಂದಿರೋ ವಿಷಯನ ಮತ್ತೆ ಊರಿಗೆಲ್ಲ ಹೇಳ್ಕೊಂಡು ಬರಬೇಡಿ. ಓಕೆ ಮೇಡಮ್. ಹಲೋ. ಹಲೋ, ಇಸ್ ದಿಸ್ ಟೂರಿಸಂ ಡಿಪಾರ್ಟ್ಮೆಂಟ್? ಯೆಸ್, ಮೇ ಐ ಹೆಲ್ಪ್ ಯು? ಯೆಸ್, ಐ ಆಮ್ ಕಾಲಿಂಗ್ ಫ್ರಮ್ ಬ್ಯಾಂಗ್ಲೋರ್. ಐ ವುಡ್ ಲೈಕ್ ಟು ನೋ ಸಮ್ ಟೂರಿಸ್ಟ್ ಸ್ಪಾಟ್ಸ್ ಇನ್ ಆವರ್ ಸ್ಟೇಟ್. ಪ್ಲೀಸ್ ಬಿ ಆನ್ ದಿ ಲೈನ್ ಮ್ಯಾಮ್. ಯಾ, ಪ್ಲೀಸ್ ನೋಟ್ ಡೌನ್. ಯಾ ಯಾ, ಕೈಂಡ್ಲಿ ಹೋಲ್ಡ್ ದಿ ಲೈನ್. ಯೆಸ್ ಪ್ಲೀಸ್. ಸಿಗಂದು? ಓಕೆ. ಸಿರಸಿ? ಓಕೆ. ಉಂಚಳ್ಳಿ ಫಾಲ್ಸ್? ಓಕೆ. ಅಪ್ಸರಕೊಂಡ? ಓಕೆ. ಜೇನ್ಕಲ್ ಗುಡ್ಡ? ಓಕೆ. ಎಡ್ ಬಂದ್ರು? ಓಕೆ. ಇಕ್ಕೇರಿ? ಓಕೆ.
Mirjan Ford? Yeah, that's more than sufficient for me. And could you please let me know how far is it from Bangalore? It's around 500 kilometers, ma'am. Oh, thank you very much. Secretary? Good morning, ma'am. Good morning. ನಿಮ್ಗೆ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ಅವ್ರು ಗೊತ್ತಾ? ಗೊತ್ತು ಮೇಡಮ್, ಯಾಕೆ? ಒನ್ ವೀಕ್ ಟ್ರಿಪ್ ಹೋಗೋಣ ಅಂತ ಇದ್ದೀನಿ. ಮನೆ ಡ್ರೈವರ್ನೇ ಕಳಿಸ್ಲಾ, ಅವ್ನು ಫ್ರೀ ಆಗಿದ್ದಾನೆ? ಇಲ್ಲ ಬೇಡ, ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡ್ಬಿಟ್ಟು ಒಳ್ಳೆ ಡ್ರೈವರ್ ಮತ್ತೆ ಕಾರ್ನ ಕಳ್ಸ್ಕೊಡಕ್ಕೆ ಹೇಳಿ. ಓಕೆ ಮ್ಯಾಮ್. ಮತ್ತೆ ನಾನು 10 ಗಂಟೆಗೆ ಹೊರಡ್ತಾ ಇದ್ದೀನಿ, ಲಗೇಜ್ ಪ್ಯಾಕ್ ಆಗಿದೆ, ಕೆಳಗಡೆ ತಂದಿಟ್ಬಿಡಕ್ ಹೇಳಿ. 10 ಗಂಟೆಗೆ ಮೇಡಮ್? ಹೌದು. ಸರಿ ಮೇಡಮ್. ನಾನು ಹೋಗ್ತಿರೋದನ್ನ ಮತ್ತೆ ಡ್ಯಾಡಿಗೆ ಫೋನ್ ಮಾಡಿ ಹೇಳ್ಬಿಡ್ಬೇಡಿ, ನಾನೇ ಫೋನ್ ಮಾಡಿ ಹೇಳ್ಕೋತೀನಿ. ಸರಿ ಮೇಡಮ್. ಹಲೋ, ಜಿ ಎಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹಲೋ, ನಾ ಶಂಕರ್, ಭುಜಂಗರಾವ್ ಸೆಕ್ರೆಟರಿ ಮಾತಾಡ್ತಿರೋದು. ಓ, ನಮಸ್ಕಾರ ಸರ್. ಏನ್ ಸರ್, ಚೆನ್ನಾಗಿದ್ದೀರಾ? ಏನ್ ಸರ್, ಮರ್ತು ಬಿಟ್ಟಿದ್ರ ನಮ್ಮನ್ನ ನೀವು? ಇಲ್ವಲ್ಲ, ಹೇಗಿದೆ ಟ್ರಾವೆಲ್ ಬಿಸ್ನೆಸ್ ನಿಮ್ದು? ಏನೋ ಸರ್, ನಿಮ್ಮಂತ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಏನ್ ಸರ್, ಕಾರ್ ಬೇಕಾಗಿತ್ತಾ? ಹೌದು, ಒಂದ್ ಒಳ್ಳೆ ಲಕ್ಸುರಿ ಟ್ಯಾಕ್ಸಿ ಬೇಕಾಗಿತ್ತು. ಹೌದಾ, ಕಳ್ಸೋಣ ಸರ್. ಯಾವ ಬೇಕಾಗಿತ್ತು? ಇವಾಗ 10 ಗಂಟೆಗೆ ಬೇಕು. ಓಕೆ ಸರ್. ನಮ್ ಸಾಹೇಬರ ಮಗಳು ಫಾರಿನ್ ಇಂದ ಬಂದಿದ್ದಾರೆ, ಒಂದ್ ವೀಕ್ ಮಂಟ್ಗೆ ಸೈಟ್ ಸೀಯಿಂಗ್ ಹೋಗ್ಬೇಕಂತ ಅದಕ್ಕೆ. ಆಯ್ತು ಸರ್, ಎಕ್ಸಾಕ್ಟ್ 10 ಗಂಟೆಗೆ ನಿಮ್ ಮನೆ ಮುಂದೆ ಕಾರ್ ಇರುತ್ತೆ ಸರ್. ಟ್ಯಾಕ್ಸಿ ಬಂದಿದ್ಯಾ? ಬಂದಿದೆ ಮೇಡಮ್. ಲಗೇಜ್ ಎಲ್ಲ ಕಳ್ಸಿಕೊಟ್ರ? ಕಳ್ಸಿದ್ದೀನಿ ಮೇಡಮ್. ಓಕೆ. ಮೇಡಮ್, ಯಾವ ಕಡೆ ಹೋಗ್ಬೇಕು? ಫಸ್ಟ್ ಪ್ಲೇಸ್ ಬಂದು ಹೊಳೆ ಬಾಗ್ಲು ಅಂತ, ಅದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಲ್ಲಿದೆ. ಅಲ್ಲಿ ಸಿಗಂದೂರು ಅಂತ ಒಂದ್ ಊರಿದೆ, ನಂಗೆ ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ನಾ ಹೋಗ್ತಾ ಇರೋ ರೂಟ್ ಅದಲ್ಲ, ಅದು ತುಮಕೂರು ರೋಡ್, ಆ ಕಡೆ ತಿರುಗಿಸ್ತೇನೆ. ಡ್ರೈವ್ ಮಾಡಕ್ ಬರಲ್ವಾ ನಿಂಗೆ? ಒಳ್ಳೆ ಡ್ರೈವರ್ ನ ಕಳ್ಸಿ, ನಿನ್ನಂತನ ಕಳ್ಸಿದ್ದಾರೆ. ಹೆದ್ರಕೋಬೇಡಿ ಮೇಡಮ್, ನಮ್ಗೆ ಇದೆಲ್ಲ ಮಾಮೂಲಿ, 6,000 ಕಿಲೋಮೀಟರ್ ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಮೇಡಮ್, ನಾನ್ ನಿಮಗ್ ಗೊತ್ತ? ಚೆನ್ನಾಗಿ ಗೊತ್ತು, ನೀವೊಬ್ಬ ದೊಡ್ಡ ರೌಡಿ ತಾನೆ. ಹಲೋ ಮೇಡಮ್, ನಾನೇನ್ ರೌಡಿ ತರ ಕಾಣಿಸ್ತಾ ಇದೀನ? ವಾಟ್, ಬರೀ ಕಾಣಿಸೋದ? ಮೊನ್ನೆ ಸ್ಟ್ರೀಟ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಫೈಟ್ ಮಾಡ್ತಾ ಇದ್ದೆ, ನಾನೇ ನೋಡಿದೀನಿ. ಮೊದ್ಲು ಕಾರ್ ನಿಲ್ಸು. ಐ ಸೆಟ್ ಸ್ಟಾಪ್ ದ ಕಾರ್. Do you understand? Stop the car right now! Hey Shankar, ನಾನು ನಿಮಗೆ ಒಳ್ಳೆ ಡ್ರೈವರ್ ಕರೆಸಿ ಅಂತ ಹೇಳಿರ್ಲಿಲ್ವಾ? ಯಾಕೆ ಮೇಡಮ್, ಏನಾಯ್ತು? I'm sorry to tell you, but I don't need a driver like this. He seems to be very rash. Do you know we would have met with an accident few minutes back? I'm sorry, I don't want a driver like this. That's about it. ಎಸ್. ಓ ಹೌದಾ, ಇರಿ ಮೇಡಮ್, ಇರಿ ಮೇಡಮ್, ಒಂದ್ ನಿಮಿಷ ಟ್ರಾವೆಲ್ಸ್ ಫೋನ್ ಮಾಡಿ ವಿಚಾರಿಸ್ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ ನಿಮ್ಗೆ. ಸಾರಿ ಮೇಡಮ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ವಾಟ್, ಇನ್ನೂ ನಿನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದ್ ಬೇರೆ ಇದೆಯಾ? ನೀನೇನಾದ್ರೂ ಫಾರಿನ್ ಅಲ್ಲಿ ತರ ಡ್ರೈವ್ ಮಾಡಿದ್ರೆ 5 ನಿಮಿಷ ಸತ್ತೋಗ್ಬಿಡ್ತಾ ಇದ್ದೆ, ಇಲ್ಲ ಅಂದಿದ್ರೆ ಗೊತ್ತಲ್ಲ ಜೈಲ್ ಅಲ್ಲಿ ಇರ್ತಾ ಇದ್ದೆ. ಅಲ್ಲಿ ತರ ರೋಡ್ ಟ್ರಾಫಿಕ್ ಇದ್ದಿದ್ರೆ ನಾವು ಚೆನ್ನಾಗಿ ಡ್ರೈವ್ ಮಾಡಬಹುದಾಗಿತ್ತು. ಸರಿಯಾಗಿ ಡ್ರೈವ್ ಮಾಡಕ್ ಬರಲ್ಲ ಅಂತ ಹೇಳೋದ್ ಬಿಟ್ಬಿಟ್ಟು ರೋಡ್ ಸರಿಗಿಲ್ಲ ಅಂತ ಹೇಳ್ತಿದ್ಯಾ ಅಷ್ಟೇ. ಸರಿ ಸರಿ ನಡಿ, ನನ್ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡು, ನನಗೆ ನಿನ್ ಜೊತೆ ಬರೋಕ್ ಇಷ್ಟ ಇಲ್ಲ. ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ನೀವೇನಾದ್ರೂ ನನ್ನನ್ನು ವಾಪಸ್ ಕಳ್ಸಿಬಿಟ್ರೆ ನನ್ನ ಈ ಡ್ರೈವರ್ ವೃತ್ತಿಗೆ ಕಪ್ಚುಕ್ಕೆ ಇಟ್ಟಂಗೆ. ಅಂದ್ರೆ ನಿನ್ ಉದ್ಧಾರ ಮಾಡ್ಬೇಕು ಅಂತ ನೀನ್ ಮಾಡಿದ್ದೆಲ್ಲ ನಾನ್ ಸಹಿಸ್ಕೋಬೇಕಾ? ಹಲೋ, ಟ್ರಾವೆಲ್ ಆಫೀಸ್ಗೆ ಫೋನ್ ಮಾಡಿದ್ದೆ, ಆ ಡ್ರೈವರ್ ಮೇಲೆ ಏನು ಕಂಪ್ಲೇಂಟ್ಸ್ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ರೀ, ನಿಮ್ ರಿಪೋರ್ಟ್ ಕರ್ಕೊಂಡು ನಾನು ಏನ್ರಿ ಮಾಡ್ಲಿ? ನೋಡಿ, ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕಷ್ಟ ಅನುಭವಿಸ್ತಿರೋಳು ನಾನು. ಸರಿ ಬಿಟ್ಬಿಡಿ, ನನಗೇನ್ ವ್ಯವಸ್ಥೆ ಬೇಕೋ ನಾನೇ ಮಾಡ್ಕೋತೀನಿ. ಓಕೆ, ತಪ್ಪಾಯ್ತು ಅಂತ ಆಗ್ಲೇ ಹೇಳಿಲ್ವಾ ಮೇಡಮ್? ಇನ್ನೊಂದ್ಸತಿಗೆ ಹಾಗಾಗಕ್ ಬಿಡಲ್ಲ, ಪ್ಲೀಸ್ ಬನ್ನಿ ಮೇಡಮ್. ಹಲೋ ಮೇಡಮ್, ನಮ್ ಡ್ರೈವರ್ ಬಂದಿದ್ದಾನಲ್ಲ, ನಮ್ ಕಂಪ್ನಿ ಬೆಸ್ಟ್ ಡ್ರೈವರ್ ಮೇಡಮ್. ಅವನು ಇದುವರೆಗೂ ಅವನ ಮೇಲೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಮೇಡಮ್. ಎಲ್ಲಿಂದಾನೋ ಬಂದ್ ನನ್ ಪ್ರಾಣ ತಿಂತಾವಪ್ಪ, ಪ್ರಾಣ ಭಯ ಇರ್ಬೇಕು ಆದ್ರೆ ಇಷ್ಟೊಂದ್ ಇರ್ಬಾರ್ದು. ಹಲೋ, ಏನು ಏನೋ ಗೊಣಗ್ತಾ ಇದ್ದೀರಾ? ಲಿಸನ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು.
ಇನ್ನೊಂದ್ ಸಲ ನೀನೇನಾದ್ರೂ ಈ ತರ ಮಾಡಿದ್ರೆ ನಾವ್ ಎಲ್ಲಿ ಹೋಗ್ತಾ ಇದೀವೋ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿರ್ತೀಯ. ನನ್ ಗ್ರಾಚಾರನೇ ಸರಿ ಇಲ್ಲ, ಬೆಳಿಗ್ಗೆ ಎದ್ ಯಾರ ಮುಖ ನೋಡೋದ್ನೋ ಏನೋ ನನಗೆ ಗೊತ್ತಿಲ್ಲ. ಹ್ಮ್, ನಿಮ್ ಮುಖ ನೀವೇ ನೋಡ್ಕೊಂಡಿರ್ತೀರ, ನಡೀರಿ ಹೋಗೋಣ. ಬೆಳಿಗ್ಗೆ ಬೆಳಿಗ್ಗೆನೆ ಇಂತ ಗಿರಾಕಿ ಸಿಕ್ಕಿಲ್ಲಪ್ಪ, ಬರೀ ಫಾರಿನ್ ಬಗ್ಗೆನೆ ಹೇಳ್ತಾಳೆ. ಏನ್ ಜನನೋಪ್ಪ, ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟು ಹಾಳು ಮುಳು ತಿಂತಾರೆ. ಯಾಕೆ ಕನ್ನಡ ಬರಲ್ವಾ? ಹ್ಮ್, ಕನ್ನಡದಲ್ಲೇ ಹಾಡ್ತೀನಿ. ಮನದಾಳದು
ಹೋಗುವ ಜಲಪಾತ ಪುಟಿ ಪುಟಿಯ ಕಾರಂಜಿಯ ಸೃಷ್ಟಿಯ ಚಂದ ಜಿಗಿ ಜಿಗಿಯುತ್ತ ಧುಮುಕುವ ಜಲಪಾತ ಪುಟಿ ಪುಟಿಯ ಕಾರಂಜಿಯ ಸೃಷ್ಟಿಯ ಚಂದ ಮೋಹಕ ಸೊಬಗು ಬಾನಿಯ ಚೆಲುವು ಇಲ್ಲಿ ನೀರಿದೆ ಮನವು ಮಲಿನ ನಡಿನ ಈ ಅಂದಕ್ಕೆ ಮೈಯರಳುತ್ತಿದೆ ತಂಗಾಳಿಯ ತುಂಟಾಟಕ್ಕೆ ಮೈನಡುಗುತ್ತಿದೆ ಸಾಗರದ ಅಲೆಗಳ ಜೊತೆ ಮನರಾಳದಲ್ಲಿ ನೆನಪು ನನ್ ಫೋಟೋಗೆ ಏನ್ ಮಾಡುದು? ಹಲೋ, ಇಲ್ಲಿ ಬನ್ನಿ. ನಿಮಗೆ ಫೋಟೋ ತೆಗಿಯಕ್ ಬರುತ್ತಾ? ಟ್ರೈ ಮಾಡಿ ನೋಡ್ತೀನಿ. ತೆಗಿಬಹುದು. ನಿಮ್ ಕ್ಯಾಮ್ರಾ ಸ್ವಲ್ಪ ಲೇಟೆಸ್ಟ್ ಅಲ್ವಾ? ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ತೆಕ್ಕೊಡ್ತೀನಿ. ಒಂದ್ ಫೋಟೋ ತೆಗಿಯಕ್ಕೂ ಬರಲ್ಲ. ಸರಿ, ಇಲ್ನೋಡಿ, ಇದು ವ್ಯೂ ಫೈಂಡರ್. ಅಂದ್ರೆ? ಅಂದ್ರೆ ನೀವ್ ಯಾವ್ದನ್ ತೆಗಿಬೇಕು ಅಂತಿದ್ದೀರೋ ಅದನ್ನ ಇದ್ರಲ್ಲಿ ನೋಡಿ ಫೋಕಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಬರುತ್ತೆ ಅಷ್ಟೇ. ಇದ್ರಲ್ಲಿ ನೋಡಿ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನೆ ನಿಮಗೆ? ಸಾರಿ ಮೇಡಮ್, ನಾನು ಬೇಕು ಅಂತ ಮಾಡ್ಲಿಲ್ಲ. ರೀ ಮಿಸ್ಟರ್, ನನ್ಗೇನ್ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ಇದೊಳ್ಳೆ ಗ್ರಾಚಾರ ಆಯ್ತಲ್ಲ, ನಾನಾಗೆ ಬಂದ್ ನಿಮ್ ಫೋಟೋ ತೆಗಿತೀನಿ ಅನ್ನ. ಹಾಗಂತ ಅವಕಾಶ ಸಿಗೋದನ್ನೇ ಕಾಯ್ತಾ ಇರ್ತೀರಾ? ಆಮೇಲೆ ಏನು ಗೊತ್ತಿಲ್ದಿರೋ ನಾಟಕ ಬೇರೆ ಆಡ್ತೀರಾ? ಹಲೋ ಮೇಡಮ್, ಏನ್ ಅನ್ಕೊಂಡಿದ್ದೀರಾ? ನನ್ ಲೈಫ್ ಅಲ್ಲಿ ಸಾವಿರಾರು ಜನ ನೋಡಿದ್ದೀನಿ, ಎಷ್ಟೊಂದ್ ಜನ ಟ್ರಾವೆಲ್ ಮಾಡಿಸಿದೀನಿ, ಆದ್ರೆ ನಿಮ್ ತರ ಕಾಲ್ ಕೆರ್ಕೊಂಡ್ ಯಾರೋ ಜಗ್ಳಕ್ ಬಂದಿಲ್ಲ ಮೇಡಮ್. ಅಯ್ಯೋ, ನಿಮಗ್ ಸಿಕ್ಕಿರೋರೆಲ್ಲ ಅಂತವ್ರೇ ಇರ್ಬೇಕಷ್ಟೇ. ಅಂದ್ರೆ ಏನ್ ಅರ್ಥ? ಸರಿ ಬಿಡಿ, ಅದೆಲ್ಲ ಇವಾಗ ಯಾಕೆ, ಈಗ ಫೋಟೋ ತೆಗಿಬೇಕಷ್ಟೇ. ಅಯ್ಯೋ ಬಿಡಿ ಮೇಡಮ್, ಬೇಕಾಗಿಲ್ಲ, ಪ್ರತಿಯೊಂದಕ್ಕೂ ದಪ್ಪ ತಿಳ್ಕೊಂತೀರಾ. ನನ್ ಕೆಲ್ಸ ಡ್ರೈವಿಂಗ್ ಮಾಡೋದು, ನಿಮ್ ಫೋಟೋ ತೆಗಿಯೋದಕ್ ಬಂದಿಲ್ಲ ನಾನಿಲ್ಲಿ. ಆದ್ರೆ ಒಂದ್ ಮಾತ್ರ ನಿಜ ಮೇಡಮ್, ನಿಮ್ ತಲೆ ತುಂಬಾ ಗಟ್ಟಿಯಾಗಿದೆ. ಸರಿ, ಇವಾಗ ಏನ್ ಫೋಟೋ ತೆಗಿತೀರೋ ಇಲ್ವೋ? ಸರಿ ಕೊಡಿ, ತೆಗಿತೀನಿ. ನಗ್ರಿ, ನಗಕ್ಕೂ ಬರಲ್ವಾ ನಿಮ್ಗೆ? ಓಕೆ, ಚೆನ್ನಾಗಿ ಬಂದಿದೆ, ಗುಡ್. ಅಬ್ಬಾ, ನಡೀರಿ ಮೇಡಮ್, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಈ ವೆದರ್ಗೆ ಒಳ್ಳೆ ಕಾಫಿ ಕುಡಿಬೇಕು ಅಂತ ಅನ್ಸ್ತದೆ. ಹತ್ರದಲ್ಲಿ ಯಾವ್ದಾದ್ರು ಹೋಟ್ಲ್ ಇದೆಯಾ? ಹಾ, ಇಲ್ಲೇ ಹತ್ರದಲ್ಲಿ ಒಂದು ಹೋಟ್ಲ್ ಇದೆ, ನಡೀರಿ ಹೋಗೋಣ. ಓಕೆ. ಜಾಗ ತೋರಿಸೋದು ಅಲ್ದೆ ಗೈಡ್ ಬೇರೆ ಮಾಡು. ಮೇಡಮ್, ಮಲ್ನಾಡ್ ಕಡೆ ಬಂದಿದ್ದೀರಲ್ಲ, ಹೇಗನ್ಸುತ್ತೆ? ನೀವ್ ಇಷ್ಟೊಂದ್ ರ್ಯಾಶ್ ಆಗಿ ಹೀಗೆ ಡ್ರೈವ್ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನೀವ್ ಫಸ್ಟ್ ಟೈಮ್ ಡ್ರೈವ್ ಮಾಡಿದ್ರಲ್ಲ ರ್ಯಾಶ್ ಆಗಿ, ಅವಾಗ್ಲೇ ಕಳಿಸ್ಬಿಡ್ತಾ ಇದೆ. ಏನೋ ರಿಕ್ವೆಸ್ಟ್ ಮಾಡ್ಕೊಡ್ರಲ್ಲ ಅಂತ ಒಪ್ಕೊಂಡ್ರೆ ಮತ್ತೆ 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 ಅದೇ ತಪ್ಪು. ನಿಮ್ ಜೊತೆ ಬರೋದಕ್ಕೆ ಭಯ ಆಗ್ತಾ ಇದೆ. ಸಾರಿ ಮೇಡಮ್. ಇದೊಂದ್ ಚೆನ್ನಾಗಿ ಹೇಳ್ತೀರಾ. ಅಲ್ಲ, ಜಸ್ಟ್ ಶಟ್ ಯುವರ್ ಮೌತ್ ಅಂಡ್ ಡ್ರೈವ್, ಡೋಂಟ್ ಡಿಸ್ಟರ್ಬ್ ಮೀ. Thank you.
ಮಾಡಲ್ವಾ? ನಿಮ್ಗೆಲ್ಲ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿ ಎಲ್ಲ ಅಭ್ಯಾಸ ಇದೆ. ಏನಿದ್ರು ರೋಡ್ ಸೈಡ್ ಫುಡ್ ತಾನೆ. ಹಲೋ, ಯಾಕೆ ನಾನ್ ಹೇಳೋದ್ ಕೇಳಿಸ್ತಾ ಇಲ್ವಾ? ಅಲ್ಲ ಮೇಡಮ್, ನಿಮ್ ಹತ್ರ ಮಾತಾಡಿದ್ರೆ ಶಟಪ್ ಅಂತೀರ. ಸುಮ್ನೆ ನನ್ಪಾಡಗ್ ನಾನಿದ್ರೆ ಕಾಲ್ ಕೇರ್ಕೊಂಡು ಮಾತ್ ಕೇಳ್ದು ಜಗಳ ಮಾಡ್ತೀರಾ. ನಾನ್ ಏನ್ ಮಾತಾಡಿದ್ರು ತಪ್ಪು ತಿಳ್ಕೊಂತೀರ. ಸುಮ್ನೆ ನನ್ಪಾಡಗ್ ನನ್ನ ಕೆಲ್ಸ ಮಾಡಕ್ ಬಿಡಿ. ಹಲೋ, ಸೆಂಟರ್ ಮಿರರ್ನ ಯಾಕ್ ನನ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ? ಓಹೋ, ಕದ್ದು ನೋಡೋ ಚಟ ಬೇರೆ ಇದ್ಯಾ? ರೀ ಮೇಡಮ್, ನನ್ ಗಾಡಿಯಲ್ಲಿ ನಾನು ಏನಾದ್ರೂ ಮಾಡ್ಕೋತೀನಿ, ಅದನ್ನು ಅಬ್ಜೆಕ್ಟ್ ಮಾಡಿದ್ರೆ ಹೇಗೆ? ಮಿರರ್ ನ್ಯಾಗ್ ನನ್ ಕಡೆ ಫೋಕಸ್ ಮಾಡ್ತಾ ಇದೀರಾ? ಓ, ನನ್ನ ನೋಡ್ಬೇಕು ಅಂತ ತಾನೆ? ಹಿಂದೆ ತಿರುಗಿದ್ರೆ ನಾನ್ ಬೈತೀನಿ, ಅದಕ್ಕೆ ಮಿರರ್ ಅನ್ನು ನೋಡ್ತಾ ಇದೀರಾ? ಕನ್ನಡದಲ್ಲಿ ಒಂದ್ ಗಾದೆ ಇದೆ, ಕಾಮಲೆ ಕಣ್ಣವ್ರಿಗೆ ಲೋಕ ಎಲ್ಲ ಹಳ್ಳಿ ಅಂತೆ. ನೋಡಿ ಮೇಡಮ್, ಇದುವರೆಗೂ ಸಾವಿರಾರು ಜನ ನನ್ ಗಾಡಿಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ, ಆದ್ರೆ ಯಾರಿಂದನು ಒಂದ್ ಕಂಪ್ಲೇಂಟ್ ಬಂದಿಲ್ಲ. ಅದು ನೀವ್ ಹೇಳ್ತಾ ಇರೋದು. ಯಾರ್ಯಾರು ಏನೇನ್ ಬೈಕೊಂಡಿದಾರೋ ನನಗೇನ್ ಗೊತ್ತು. ನಿಮ್ ಜೊತೆ ಟ್ರಾವೆಲ್ ಮಾಡಿರೋದ್ನೆಲ್ಲ ಹೋಗಿ ಕೇಳ್ಕೊಂಡ್ ಬರಕಾಗತ್ತಾ? ಇಲ್ನೋಡಿ, ಈ ಒನ್ ಸೈಡೆಡ್ ಒಪಿನಿಯನ್ ಇದೆಯಲ್ಲ, ಇದನ್ನೆಲ್ಲ ನಾನ್ ನಂಬಲ್ಲ. ಎಸ್ಪೆಷಲಿ ನಿಮ್ ತರ ಡ್ರೈವರ್ಗಳು, ಇಂಪಾಸಿಬಲ್. ರೀ, ಸೆಂಟರ್ನಲ್ಲೇ ಮಿರರ್ ಯಾಕೆ ಇರ್ತಾರೆ ಅಂತ ಗೊತ್ತಿಲ್ವಾ? ಹಿಂದ್ಗಡೆ ಬರ ಗಾಡಿನ ಜಡ್ಜ್ ಮಾಡಕ್ಕೆ. ಸೈಡ್ ನಲ್ಲಿ ಕೂತ್ಕೊಳ್ಳೋದ್ ಬಿಟ್ಟು ಸೆಂಟರ್ ಅಲ್ಲಿ ಯಾಕೆ ಕೂತ್ಕೋಬೇಕು? ಹಿಂದ್ಗಡೆ ಬರೋ ಗಾಡಿನ ನಾನ್ ಹೇಗ್ ನೋಡ್ಲಿ? ಅಯ್ಯೋ, ಮುಂದೆ ಬರೋ ವೆಹಿಕಲ್ಸ್ ನೇ ನೋಡಲ್ಲ ನೀನು, ಇನ್ ಹಿಂದೆ ಬರೋದ್ ಬೇರೆ ನೋಡ್ತೀಯಾ? ಇದೆಲ್ಲ ಒಂದ್ ನೆಪ ಅಷ್ಟೇ ನಿಂಗೆ. ರೀ ಮೇಡಮ್, ಮಿರರ್ ಅಡ್ಜಸ್ಟ್ ಮಾಡ್ಕೊಂಡ್ ನೋಡೋ ಚಟ ನನಗಿಲ್ಲ. ನೀವೇನೋ ಆಕಾಶದಿಂದ ಇಳಿದ್ ಬಂದ ಅಪ್ಸರ ಅನ್ಕೊಂಡಿದೀರಾ? ಎಕ್ಸ್ಕ್ಯೂಸ್ ಮೀ, ಅಮೆರಿಕಾನಲ್ಲಿ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಫಸ್ಟ್ ಬಂದಿರೋಳ್ ನಾನು. ಅಲ್ಲಿರೋ ಜಡ್ಜಸ್ ಇನ್ನೆಂತವರು? ಶಟ್ ಯುವರ್ ಮೌತ್. ನೋಡಿ ನೋಡಿ, ಮತ್ತೆ ಮತ್ತೆ ಮಾತ್ ಕೇಳಿತೀರಾ? ಮಾತಾಡಿದ್ರೆ ಜಗಳ ಮಾಡ್ತೀರಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ, ಎರಡನೇ ಸಾರಿ ಹೇಳಿದ್ರೆ ಜಾಸ್ತಿ ಆಗುತ್ತೆ, ಒಂದು ವರ್ಸತಿ ಹೇಳಕ್ಕೆ ಬರಲ್ಲ. ರೀ, ನಿಮ್ಗೆ ನೂರ್ ಸಲ ಹೇಳಿದ್ರು ಅರ್ಥ ಆಗಲ್ಲ. ಸರಿ, ಸೈಡ್ ನಲ್ಲಿ ಕೂತ್ಕೋತೀನಿ. ಆ ಮಿರರ್ ಪೊಸಿಷನ್ ಇದೆಯಲ್ಲ, ಅದನ್ನ ಮೊದ್ಲು ಚೇಂಜ್ ಮಾಡಿ, ಇಲ್ಲಾಂದ್ರೆ ಕಲ್ ತಗೊಂಡ್ ಒಡ್ದಾಕ್ಬಿಡ್ತೀನಿ. ಫೈನಲ್ ಬಿಲ್ ಸೆಟಲ್ಮೆಂಟ್ ಇದೆಯಲ್ಲ, ಇವೆಲ್ಲ ಸೇರುತ್ತೆ. ಸಿಂಪಲ್. ಏನ್ ಡ್ರೈವರ್ ಅಣ್ಣ, ಚೆನ್ನಾಗಿದ್ಯಾ? ಬಹಳ ವರ್ಷ ಆದ್ಮೇಲೆ ನಮ್ ಊರಿಗೆ ಬಂದಿದ್ಯಾ? ನಮ್ ಕೆಲ್ಸಾನೆ ಅದಲ್ವಾ? ಹ್ಮ್, ಬಿಡು, ನಿನ್ ಕಸ್ಬೆ ಅದೇ. ಇವತ್ ಬಂದಿದ್ಯಾ? ಒಳ್ಳೆ ಮಳೆಯಿಂದ ನಮ್ ಊರು ಸ್ವರ್ಗ ಸ್ವರ್ಗ ಇದ್ದಂಗಿದೆಯಪ್ಪ. ಅದಕ್ಕೆ ತಾನೆ ಬಂದಿದ್ದು. ಹಾ, ಇಷ್ಟೊತ್ತಲ್ಲಿ ಯಾಕಣ ಪ್ರಯಾಣ ಮಾಡ್ತೀಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ಲಾಗ್ಬಿಡತ್ತೆ, ಮಳೆಯಿಂದ ರೋಡ್ ಬೇರೆ ಸರಿ ಇಲ್ಲ. ಐ ಬಿ ಖಾಲಿ ಇದ್ಯಾ ಅಥವಾ ಯಾರಾದ್ರೂ ವಿ ಐ ಪಿಗಳು ಬಂದವರ? ನಿನ್ನೆವರೆಗೂ ಸಾನೆ ಜನ ಇದ್ರು, ಇವತ್ತು ಖಾಲಿ ಇದೆ. ಒಂದ್ ಕೆಲಸ ಮಾಡೋಣ, ಇವತ್ತು ರಾತ್ರಿ ಉಳಿದು ನಾಳೆ ಬೆಳಗ್ಗೆ ಎದ್ದು ಮೆತ್ತಿಗೆ ಪ್ರಯಾಣ ಮಾಡಿದ್ರೆ ಹೇಗೆ? ಅದೇನೋ ಸರಿ. ನೋಡಿ ಮೇಡಮ್, ನೆಕ್ಸ್ಟ್ ಗಾರ್ಡ್ ಸೆಕ್ಷನ್ ಇದೆ, ಮಳೆ ಬಂದ್ರೂ ಬರ್ಬೋದು, ಸ್ವಲ್ಪ ಹೊತ್ತು ಕತ್ಲಾಗತ್ ಬೇರೆ. ನೀವು ಅಂತ ಅಂದ್ರೆ ಇಲ್ಲ, ಐ ಬಿ ಅಲ್ಲಿ ಉಳ್ಕೋಬಹುದು. ಐ ಬಿ ಕ್ಲೀನ್ ಆಗಿದೆ ತಾನೆ? ಏನಮ್ಮವ್ರಂಗ್ ಕೇಳ್ತೀರಾ? ಇಲ್ಲಿ ಮಿನಿಸ್ಟರ್ಗಳು ವಿ ಐ ಪಿಗಳು ನಮ್ ಊರಿಗೆ ಬಂದಾಗ ನಮ್ಮ ಐ ಬಿನಲ್ಲಿ ಉಳಿತಾರೆ. ಓ ಹೌದಾ? ಆದ್ರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ತಾನೆ? ನಿಮ್ಗೆ ಏನ್ ಬೇಕು ಅಂತ ಕೇಳಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ನನಗೆ ಕ್ಲೀನ್ ಆಗಿರ್ಬೇಕು. ಬೇಕಾದ್ರೆ ನಮ್ ಡ್ರೈವರ್ ಅನ್ನ ಕೇಳಿ ನೋಡಿ, ಅವರೇ ಹೇಳ್ತಾರೆ. ಅವನನ್ನ ನಾನ್ ಕೇಳೋದಾ? ನಾನವನ್ನ ನಂಬೋದಿಲ್ಲ. ಕೋತಿ ಕಾಟಕ್ಕೆ ಬೇಲಿ ಗೂಟ ಸಾಕ್ಷಿ ಅಂತ. ಅಯ್ಯೋ ಪಾಪ, ಯಾಕ್ರಿ ಹಂಗಂತೀರಾ? ನಮ್ ಡ್ರೈವರ್ ಅನ್ನ ದೇವ್ರಂತ ಮನುಷ್ಯ. ನಿಮ್ ಕಣ್ಗೆ ದೇವ್ರ ಇರ್ಬೋದು, ಆದ್ರೆ ನನಗೆ ದೆವ್ವ ತರ ಕಾಣ್ತಾನೆ. ನಿಮ್ ಭಾವನೆ ನಾನೇನ್ ಮಾಡಕ್ ಆಗಲ್ಲ, ನಿಮ್ಗೆ ದೆವ್ವ ನನ್ಗೆ ದೇವ್ರು. ಸರಿ, ನೀವು ಒಂದ್ ಕೆಲಸ ಮಾಡಿ, ನೀವು ನಮ್ಮ ಐಬಿಗ್ ಬನ್ನಿ, ನಿಮ್ಗೆ ಪಸಂದ ಆದ್ರೆ ಉಳ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಇಷ್ಟ. ಸರಿ, ಹ್ಮ್, ನೋಡೋಣ. ಡ್ರೈವರ್ ಸಾಹೇಬ್ರೆ, ನಡೀರಿ, ಹೋಗಿ ನೋಡ್ಕೊಂಡ್ ಬರೋಣಂತೆ. ಡ್ರೈವರ್ ಅಣ್ಣ, ನಾನು ಬರ್ಲ? ಏನ್ ಮೇಡಮ್, ಮೇಟಿನ ಜೊತೆಲಿ ಕರ್ಕೊಳ್ಳ, ಯಾಕೆಂದ್ರೆ ಐ ಬಿ ಇಲ್ಲಿಂದ 5 ಕಿಲೋಮೀಟರ್ ಆಗತ್ತೆ. ಅಯ್ಯೋ, ಇದು ಬೇರೆನಾ? ಹ್ಮ್, ಸರಿ ನಡೆ ಡ್ರೈವರ್ ಅಣ್ಣ.
ಬನ್ನಿ ಅಮ್ಮ ಅವ್ರೆ. ನೋಡಿ ಇದೇ ನಮ್ಮ ಐ ಬಿ, ಹೆಂಗೈತೆ ಚಂದಾಗಿದೆ ಅಲ್ಲ? ಬ್ರಿಟಿಷ್ನವ್ರು ಹೋದಾಗಿಂದ ಪೇಂಟೆ ಮಾಡಿಲ್ಲ ಅನ್ಸುತ್ತೆ. ಅಲ್ಲಮ್ಮ ಅವ್ರೆ, ಪ್ರತಿ ವರ್ಷ ಬಣ್ಣ ಹಚ್ತೀವಿ, ಆದ್ರೆ ಏನ್ ಮಾಡೋದು, ಮಲ್ನಾಡು ಸಾನೆ ಮಳೆ, ಅದರಿಂದ ಬಣ್ಣನೇ ಉಳಿಯಲ್ಲ. ಆದ್ರೆ ರೂಮ್ ಒಳಗಡೆ ಬಣ್ಣ ಚೆನ್ನಾಗೈತೆ. ಯಾಕೆ ಹೇಳಿ, ಅಲ್ಲಿ ಮಳೆನೆ ಬೀಳಲ್ವಲ್ಲ ಅದಕ್ಕೆ. ಪಾರ್ವತಿ ಲೇ, ಎಲ್ಲಿ ಹಾಳಾಗೋದೆ ಲೇ ಪಾರ್ವತಿ, ಬೇಗ ಬಾರೆ. ಅಯ್ಯ, ನಿನ್ ಮುದ್ದಿಗಿಷ್ಟ ಬರ್ತಾ ಇಲ್ವಾ, ಬರೋರ್ ತಡ್ಕೋ. ಅಮ್ಮ ಅವ್ರು ಬಂದಿದ್ದಾರೆ, ಅವ್ರಿಗೊಂದು ರೂಮ್ ಬೇಕು. ಆ ರೂಮ್ ನಂಬರ್ 1 ಐತಲ್ಲ, ಚಂದಾಗೈತೆ, ಅದು ಕೊಟ್ಬಿಡು. ಅದ್ ಖಾಲಿ ಇಲ್ಲ. ಯಾರ ಬಂದವ್ರೆ? ಯಾರೇ? ಏ ನಮ್ ಚೇರ್ಮನ್ ಅಪ್ಪ ಅವ್ರು ಇಲ್ವಾ? ಅವ್ರ ಕಡೆ ಅವರು, ಅವ್ರ ಮಗ ಬಂದವ್ರೆ, ಅದಕ್ಕೆ ರೂಮ್ ನಂಬರ್ 1 ಕೊಟ್ಟಿದ್ದೀನಿ. ಸರಿ, ಒಂದ್ ಕೆಲಸ ಮಾಡು, ಹೋಗ್ಬಿಟ್ಟು ರೂಮ್ ನಂಬರ್ 2 ಕೀ ತಗೊಂಡ್ ಬಾ, ಅಮ್ಮವ್ರ ಕೊಡೋಣ. ಓ ಡ್ರೈವರ್ ಅಪ್ಪ, ಚೆನ್ನಾಗಿದ್ದೀರಾ? ಚಾನೇ ದಿನ ಐತಿ ಈ ಕಡೆ ಬಂದು. ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅಯ್ಯೋ ನಿಮ್ಮಂತವ್ರು ಈ ಕಡೆ ಬರ್ತಾ ಇದ್ರೆ ನಾವ್ ಸಂದಾಗೆ ಇರ್ತೀವಿ. ಆಮೇಲೆ ಮಾತಾಡುವಂತೆ, ಮೊದಲು ಕೀ ತಗೊಂಡ್ ಬಾ, ಅಮ್ಮವ್ರು ಸುಸ್ತಾಗ್ ಬಿಟ್ಟಿದ್ದಾರೆ. ಆಮೇಲೆ ನನ್ಗೆ ಡ್ರೈವರ್ ಅಪ್ಪನ್ಗೆ ಸಾನೆ ಕೆಲ್ಸ ಇದೆ. ಇರ್ತದೆ ಇರ್ತದೆ, ನಿನ್ ಮುಂದಿಗೆ ಇಷ್ಟು. ನನ್ನ ಹೆಂಡ್ರಿಗೆ ನನ್ ಮೇಲೆ ಸಾನೆ ಪ್ರೀತಿ, ಅದಕ್ಕೆ ದೃಷ್ಟಿ ತೆಗಿತಾನೆ ಇರ್ತಾಳೆ. ನಡೀರಿ, ಲಗೇಜ್ ತಗೊಳ್ಳೋಣ. ಕೊಡಪ್ಪ, ನಡೀರಿ ಬನ್ನಿ ಅಮ್ಮ. ಡ್ರೈವರ್ ಅಣ್ಣ, ನನ್ಗೆ ಇವತ್ತು ನೀನ್ ಇಲ್ಲಿ ಬಂದಿದ್ದಕ್ಕೆ ಸಾನೆ ಖುಷಿ ಆಗ್ಬಿಟ್ಟಿದೆ. ನಾನ್ ನಿಮ್ಗೆ ಒಂದ್ ಸ್ಪೆಷಲ್ ಡ್ರಿಂಕ್ ಕೊಡ್ತೀನಿ, ಕುಡ್ದು ಪ್ರಪಂಚನೆ ಮರ್ತೋಗೋಣ. ಕೊಡೋಣ, ನನ್ಗೂ ತಲೆ ಕೆಟ್ಟೋಗೈತೆ. ಯಾಕಣು ಮಹಾ ತರ್ಲೆ ಗಿರಾಕಿ? ಯಾರು ಈ ಅಮ್ಮನ? ಹ್ಮ್, ಏನ್ ಮಾಡಿದ್ಲು? ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಮನೇಲಿ ಎಲ್ಲ ಇದ್ರು ಟ್ಯಾಕ್ಸಿ ತಗೊಂಡ್ ಸುತ್ತಾಡಕ್ ಬಂದವಳೆ. ಕುಂತ್ರು ತಪ್ಪು, ನಿಂತ್ರು ತಪ್ಪು. ಫಾರಿನ್ ಅಲ್ಲಿ ಓದಿದಂತೆ, ಫಾರಿನ್ ಸ್ಟೈಲ್ ಬೇರೆ ಹಾರಿಸ್ತಾಳೆ. ಅವಳ ಹತ್ರ ಏನ್ ಮಾಡಿದ್ರು ತಪ್ಪು, ದೊಡ್ಡ ಜಗಳ ಗಂಟಿ ಅವಳು. ನನ್ನ ಹೆಂಡತಿರಣ್ಣ? ಹೂನಪ್ಪ. ಎಷ್ಟು ದಿವಸ ಟ್ರಿಪ್? ಇನ್ನೂ ಒಂದ್ ವಾರ. ಒಂದ್ ವಾರ? ಈ ಅಮ್ಮನ ಜೊತೆ ಹೆಂಗ್ ಹೆಣ್ಗಾಡೋದ ಗೊತ್ತಿಲ್ಲ. ನೀನ್ ಒಬ್ಬ ಖಿಲಾಡಿ ಬಿಡು, ಹಿಂಗ ಹಂಗ ಅಡ್ಜಸ್ಟ್ ಮಾಡ್ತೀಯ, ಅವಳಿಗೆ ನಿನ್ ದಾರಿಗೆ ತರ್ತೀಯ. ನಿನ್ ವರ್ಷ ಅವಳಿಗೆ ಗೊತ್ತಿಲ್ಲ ಬಿಡು. ಗುರು, ಒಂದ್ ಕೆಲಸ ಮಾಡ್ತೀನಿ, ನಾನು ಹಿಂಗ್ ಹೋಗ್ಬಿಟ್ಟು ಸ್ಪೆಷಲ್ ಡ್ರಿಂಕ್ ತರ್ತೀನಿ, ಜೊತೆಗೆ ನಾಟಿ ಕೋಳಿಗೆ ಖಾರ ಹರಿಯಕ್ ಹೇಳಿದ್ದೀನಿ ಹೆಂಗಸರಿಗೆ, ಚೆನ್ನಾಗಿ ಮಸಾಲೆ ಹಾಕೊಂಡು ರೆಡಿ ಮಾಡಕ್ ಹೇಳ್ತೀನಿ. ಹ್ಮ್ ಸರಿ, ಬೇಗ ಹೋಗ್ ಬಾಪ್ಪ, ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು. ಓಕೆ. ಅಯ್ಯಪ್ಪ, ನಾಟಿ ಕೋಳಿ ಇಲ್ಲೇ ಬಂದ್ಬಿಟ್ಟಿದೆ. ಏನಮ್ಮಿ, ನೀನ್ ಕರೆದ್ರೆ ನಾನೇ ಬರ್ತಾ ಇರ್ಲಿಲ್ವಾ? ಅಯ್ಯಮ್ಮ ದೇವಿ, ತಗ ಈ ಸಾಮಾನುಗಳೆಲ್ಲ ತಗೊಂಡು ಬೇಗ ಬಾ ಹೋಗು. ಬೆಳಗ್ಗೆ ನಾನ್ ತಂದ್ ಕೊಟ್ನಲ್ಲ. ನೀನ್ ತಂದ ಹಾಕ್ಲೆ, ಅವ್ರು ತಿಂದ ಹಾಕಿದ್ರು. ಅಲ್ಲ, ಆ ಹುಡುಗ್ರು ಬಂದವ್ರಲ್ಲ, ನಾನ್ ಮಾಡಾಗ್ತಾನೆ ಇದ್ದೀನಿ, ಅವ್ರು ತಿಂದ ಹಾಕ್ತಾನೆ ಇದ್ದಾರೆ. ಒಳ್ಳೆ ರಾಕ್ಷಸ ಇರ್ತಾರ, ಹೋಗ್ ತಗೊಂಬರೋಗು. ಹೋಗ್ಲಿ, ಅವ್ರಿಗೆ ಕಾಸ್ ಏನಾದ್ರು ಕೊಟ್ಟಿದಾರ? ಕೊಟ್ಟವ್ರೆ, ತಗ. ಇದು ಇದಕ್ ಸಾಕಾಗತ್ತೆ, ಮತ್ತೆ ಸ್ವಲ್ಪ ಇದಕ್ ಜಾಸ್ತಿ ಬೇಕಾಗತ್ತೆ. ಇದಕ್ಕ ನೋಡೋ, ಡ್ರೈವರ್ ನಾ ಬಹಳ ದಿವಸ ಆದ್ಮೇಲೆ ಬಂದಿದ್ದಾನೆ, ಅವನ್ ಜೊತೆಲಿ ಒಂದ್ ಸಣ್ಣ ಪಾರ್ಟಿ, ಬೇಜಾರಾಗ್ಬೇಡ. ಕೈ ತೆಗೆ, ತಗ. ನೋಡ, ನಿಂದಿ ನಡುವೆ ಸಾನೆ ಆಗೋಯ್ತು, ಬೇಗ ಹೋಗಿ ಸಾಮಾನ್ ತಗೊಂಡ್ ಬಂದು ನನಗ್ ಸಹಾಯ ಮಾಡು, ನಂಗ ಒಬ್ಬಳಿಗೆ ಮಾಡಕ್ ಆಗಕ್ಕಿಲ್ಲ. ಸರಿ ಸರಿ, ನಾನ್ ಬರ್ತೀನಿ ಬರ್ತೀನಿ. ಬೇಜಾರಾಗ್ಬೇಡ. ನೋಡು, ನಿನಗೆ ಕುಡಿಯಕ್ ಇದೊಂದ್ ನೆಪ ಆಗೋಯ್ತು, ಗೊತ್ತಾಯ್ತಾ? ಬಾ ಬೇಗ. ಏ ಡ್ರೈವರ್ ಅಣ್ಣ, ಬೇಜಾರಾಗ್ಬೇಡ, ಅದು ಪ್ರೀತಿಯಿಂದ ದೃಷ್ಟಿ ತೆಗಿತಾನೆ ಇರ್ತಾಳೆ. ಅಯ್ಯೋ ಗುಟ್ರಿ, ಎಲ್ಲ ರಟ್ಟಾಯ್ತಲ್ಲಪ್ಪ. ಡ್ರೈವರ್ ಅಣ್ಣ, ಇದನ್ನ ಕುಡಿದ ಮೇಲೆ ಸ್ವರ್ಗ ಮೂರೇ ಗೇಣು. ಹೌದು, ಆದ್ರೆ ಇದ್ರ ಕಿಕ್ಕಿರೋರ್ಗು ಮಾತ್ರ ಸ್ವರ್ಗಕ್ಕೆ ಮೂರೇ ಗೇಣು. ಇದಿಳಿದ ಮೇಲೆ ಕೈಗ್ ಸಿಗದೆ ಇರೋಷ್ಟು ದೂರ ಹೊಟ್ಟೋಗುತ್ತೆ. ಹೌದೌದೌದೌದು, ಸ್ವರ್ಗ ಮೂರೇ ಗೇಣೆ ಯಾಕೆ ಪಕ್ಕದಲ್ಲೇ ಇರ್ಲಿ ಅಂತ ಮೂರೊತ್ತು ಕುಡಿತಾ ಇರೋದು ಕಟ್ಕೊಂಡು ಸ್ವರ್ಗ ನಾನು ಮೂರೇ ಗೇಣು. ಏನಪ್ಪ ನಿನ್ ಹೆಂಡತಿ ಹೇಳ್ತಿರೋ ನಿಜಾನ? ಅವಳು ಯಾವತ್ತು ನನ್ ಗೋಳಿಕ್ಕೂತಾನೆ ಇರ್ತಾಳೆ, ನಿನ್ ಗೊತ್ತಿಲ್ಲ ಅವಳ ಬುದ್ಧಿ. ಅದೇ ಹೇಳ್ತಾರಲ್ಲ ದೊಡ್ಡವ್ರು, ಹೇಳದಾರಲ್ಲ ಹೆಂಗಸರ ಬುದ್ಧಿ ಮಣಕಾಲ್ವರ್ಗೆ ಅಂತ. ಸರಿ, ನಿನ್ ಮಗ ಹೆಂಗವನೆ, ಸ್ಕೂಲ್ ಕಳಿಸ್ತಿದ್ಯಾ ಇಲ್ವಾ? ಅವನು ಅಲ್ಲ ಕಡೆ, ಇವ್ರು ನೆಚ್ಕೊಂಡಿದ್ರೆ ಸ್ಕೂಲ್ ಕಳ್ಸಕ್ ಆಗ್ತಿತ್ತ? ಎಲ್ಲಾರು ಕರ್ಕೊಂಡೋಗಿ ಕೂಲಿಗೆ ಬಿಟ್ಬಿಡ್ತಾ ಇದ್ರು. ನಾನೇ ಕಷ್ಟಪಟ್ಟು ಓದಿಸ್ತಾ ಇದೀನಿ, ಇಲ್ಲೇ ಪಕ್ಕದಲ್ಲಿರೋ ಹಾಸ್ಟೆಲ್ ಬಿಟ್ಟಿದೀನಿ. ನನ್ ಮಗ ತುಂಬಾ ಚೆನ್ನಾಗಿ ಓದ್ತಾವನೆ.
ಜಾಸ್ತಿ ಖರ್ಚು ಅದರಿಂದಾನೆ. ಅದಿರ್ಲಿ, ಇನ್ನೇನ್ ಸಮಾಚಾರ? ಹೌದಣ್ಣ, ನಾನ್ ನಿಮ್ಗೆ 4-5 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಆವಾಗ ನೀನ್ ಮದುವೆ ಆಗಲ್ಲ ಅಂದಿದ್ದೆ, ಈಗ ನೀನ್ ಒಂಟಿ ಜೀವಿನ ಅಥವಾ ನಮ್ ತರ ಮದುವೆ ಆಗಿದೀಯಾ? ಯಾಕಣ ಬೇಜಾರಾಗಿದೀಯಾ? ನಾನ್ ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಗುರು, ಏನ್ ಹೇಳಿ ಗುರು, ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿದ್ಯಾ? ಏನ್ರಿ ಇದು, ನಿಮ್ ಫ್ರೆಂಡ್ ಅನ್ನತ್ರ ಈ ರೀತಿ ನಡ್ಕೋತಿದ್ರು ನೋಡ್ತಾ ಸುಮ್ನೆ ಕೂತ್ಕೊಂಡಿದ್ದೀರಾ?
ನೋಡು ಚಿನ್ನ, ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ. ಇವರೆಲ್ಲ ನನ್ ಫ್ರೆಂಡ್ಸ್, ಅದ್ರಲ್ಲೂ ಕ್ಲೋಸ್ ಫ್ರೆಂಡ್ಸ್. ಏನೇ ಮಾಡಿದ್ರು ನಂಗೇನ್ ಬೇಜಾರಿಲ್ಲ. ಆದ್ರೆ ನನಗ್ ಬೇಜಾರಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ ನಿಮ್ಗೆ? ನೋಡು ಡಿಯರ್, ಲೈಫ್ ಅಲ್ಲಿ ಇದೆಲ್ಲ ಕಾಮನ್. ನಾವ್ ಎಂತ ಫ್ರೆಂಡ್ಸ್ ಅಂದ್ರೆ ಒಂದೇ ತಟ್ಟೆಲ್ ಊಟ ಮಾಡೋರು ಅಲ್ವೇನ್ರ? ಹಂಚ್ಕೊಂತಿರ್ತೀವಿ ಅಷ್ಟೇ, ಯಾಕೆ ಒಂದ್ ಹೆಣ್ಣಲ್ಲೂ ಹಂಚ್ಕೊಂತೀವಿ. ಹೀಗ್ ಹೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡೋಣ ಅಂತ ನನ್ನ ನಂಬಿಸಿ ನನ್ನನ್ನ ಕದ್ದು ಮುಚ್ಚಿ ಮನೆಯಿಂದ ಹೊರಗ್ ಬರೋ ಹೋಗಿ ಮಾಡಿದ್ರಿ. ನಮ್ ಮನೇಲಿದ್ದು ಒಡವೆ ದುಡ್ಡು ಎಲ್ಲಾನು ನಿಮ್ಮನ್ ನಂಬ್ಕೊಂಡ್ ತರೋ ಹಾಗ ಮಾಡಿ ಈಗ ಈ ರೀತಿ ಹೇಳ್ತಿದ್ದೀರಲ್ಲ ನೀವು. ಪ್ಲೀಸ್ ಏನಾದ್ರೂ ದೂರ ಹೊರಟೋಗೋಣ ಬನ್ನಿ. ನೋಡು ಚಿನ್ನ, ನೀ ತಂದೆ ದುಡ್ಡು ಒಡವೆ ಎಲ್ಲ ಈ ಪಾರ್ಟಿಗೆ ಖಾಲಿ ಆಯ್ತು, ನಾವೀಗ ಎಲ್ಲಿಗೆ ಹೋಗ ಅಂತ ಹೇಳೋ? ಅಯ್ಯೋ ಪಾಪಿ, ನೀನ್ ಇಂತವನು ಅಂತ ಗೊತ್ತಿರ್ಲಿಲ್ಲ. ಏನೋ ದೊಡ್ಡ ಸ್ನೇಹ ಬೆಳೆಸ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ನನ್ ಪ್ರೀತಿಗೆ ನೀನ್ ಕೊಡೋ ಬೆಲೆ ಇಷ್ಟೇನಾ? ನನ್ ಬಾಳನ್ ಹಾಳ್ ಮಾಡ್ಬೇಡಿ. ನೋಡು ಡಿಯರ್, ನಿನ್ ಪ್ರೀತಿಗೆ ನನ್ ಬೆಲೆ ಕಟ್ಟಕ್ ಆಗತ್ತಾ? ಅದಕ್ಕೆ ನಾನು ನನ್ ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ ಪ್ರೀತಿಗೆ ಬೆಲೆ ಕಟ್ಟಣ ಅಂತ. ಜಾಸ್ತಿ ಮಾತಾಡ್ಬೇಡ, ನಂಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಮದ್ಯಾದ್ಯಾಗ ನಾ ಹೇಳ್ದಂಗೆ ಕೇಳಿ ನಂಗೆ ಸುಖ ಕೊಡು, ಆಮೇಲೆ ಇವತ್ತು ದಾರಿ ತೋರಿಸ್ತೀನಿ ನಾನು. ಬಾರೆ ನಾ ಹೇಳ್ದಂಗೆ ಕೇಳು. ಸುಮ್ನೆ ಹೇಳ್ದಂಗೆ ಕೇಳ. ಏನಿದು ಗಲಾಟೆ? ಇದು ಗವರ್ಮೆಂಟ್ ಬಂಗ್ಲೋ, ಇಲ್ಲಿ ಗಲಾಟೆ ಮಾಡಿದ್ರೆ ಬೇರೆಯವ್ರ ತೊಂದ್ರೆ ಆಗತ್ತೆ ಗೊತ್ತಾ? ಏ ಮುಕ್ಕ, ಸುಮ್ಮನೆ ತರ್ಲಾಗಿಲ್ಲೇ ಮಾಡ್ಬೇಡ. ಇದೇ ನಿಮ್ಮ ಅಪ್ಪನ ಮನೆನಾ? ನಾ ವಿ ಐ ಪಿ ಇನ್ಫ್ಲೂಯೆನ್ಸರ್ ಅವ್ರು ಗೊತ್ತಾ? ನೋಡಿ ಅಂಕಲ್, ನನ್ನ ಪ್ರೀತಿಸ್ತೀನಿ ಮದ್ವೆ ಮಾಡ್ಕೋತೀನಿ ಅಂತ ಕರ್ಕೊಂಡ್ ಬಂದು ನನ್ಗೆ ಮೋಸ ಮಾಡಕ್ ನೋಡ್ತಿದ್ದಾರೆ. ಈ ಹುಡುಗಿಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು ಮೋಸ ಮಾಡಕ್ಕ? ನಾನಿರೋ ಇಂಥದ್ ಏನ್ ಮಾಡಕ್ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡ್ತಾ ಇರೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಏನ್ ಮತ್ತೆ ಕೊಡೋದು? ನೋಡೋಣ, ದೊಡ್ಡವ್ರ ಮಕ್ಕಳು ಅಂತ ರೂಪ್ ಕೊಟ್ರೆ ಹೆಂಗ್ ಗಲಾಟೆ ಮಾಡ್ತಾವ್ರೆ. ದೊಡ್ಡವ್ರ ಮನೆ ಮಕ್ಳು ಮೂತಿನ ಇವು? ಸ್ವಚ್ಛ ಬಿಡ ಚೆನ್ನ. ನನ್ನ ಹೆಸರು ದೊಡ್ಡವ್ರ ಮಕ್ಕಳು ಅಂತ ಏನ್ ಬೇಕಾದ್ರೆ ಮಾಡ್ಬೋದಾ? ನೀನ ಡ್ರೈವರ್ ಅಣ್ಣ, ಎಂತ ಒಳ್ಳೆ ಕೆಲಸ ಮಾಡಿದ್ಯಾ, ಚೆನ್ನಾಗಿ ಕೆಚ್ಚಿಬಿಟ್ಟಿದ್ಯಾ. ಹ್ಮ್, ಇನ್ನೊಂದ್ ಒಳ್ಳೆ ಕೆಲಸ ಮಾಡು ಡ್ರೈವರ್ ಅಣ್ಣ, ಆ ಹುಡುಗಿನ ಮನೆ ಕರ್ಕೊಂಡೋಗ್ ಬಿಟ್ಬಿಡು. ಎಲ್ಲಿರೋದ್ ನಿನ್ ಮನೆ? ಇಲ್ಲೇ ಹತ್ರದ ಹಳ್ಳಿ ಅಣ್ಣ. ನೋಡಮ್ಮ, ಇಂಥವ್ರನ್ನೆಲ್ಲ ಪ್ರೀತಿ ಮಾಡಿದ್ರೆ ಹಿಂಗೆ ಆಗೋದು. ಆ ಹುಡುಗನ್ ಪ್ರೀತಿಗಾಗಿ ನಿಮ್ಮ ಅಪ್ಪ ಅಮ್ಮನ ಪ್ರೀತಿಗೆ ಮೋಸ ಮಾಡ್ದಂಗ ಆಗಲ್ವಾ? ಒಬ್ರಲ್ಲ ಒಬ್ರಿಗೆ ಒಂದಲ್ಲ ಒಂದ್ ರೀತಿಲಿ ಪ್ರೀತಿ ಮೋಸ ಮಾಡ್ತಾನೆ ಇರುತ್ತೆ, ಅದೇ ಜೀವನ. ಇನ್ಮೇಲಾದ್ರೂ ನಿಮ್ಮ ಅಪ್ಪ ಅಮ್ಮ ನೋಡಿದವ್ರನ್ನ ಮದುವೆ ಮಾಡ್ಕೊಂಡು ಸುಖವಾಗಿರು. ಹೌದಮ್ಮ, ಇವತ್ತು ನಿಮ್ ಟೈಮ್ ಚೆನ್ನಾಗಿತ್ತು, ನಮ್ ಡ್ರೈವರ್ ಅಣ್ಣ ನಿನ್ನ ಕಾಪಾಡ್ದ, ಇಲ್ಲ ಅಂದ್ರೆ ಈ ಕೇಳಿ ನನ್ ಮಕ್ಕಳು ನಿನ್ನನ್ನ ಹಾಳು ಮಾಡಿ ಸಾಯಿಸಿ ಯಾವ್ದಾದ್ರು ಬೇದಿಗೆ ಬಿಸಾಕ್ ಹೋಗ್ತಾ ಇದ್ರು. ಹೌದಮ್ಮ, ನಿನ್ ಇನ್ನ ಚಿಕ್ಕ ವಯಸ್ಸು, ಲವ್ ಪವ್ ಎಲ್ಲ ಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ ಸೇರ್ಕೊಂಡು ನಿನ್ ಕಾಲ್ನ ನೀನ್ ನಿಂತ್ಕೊಮ್ಮ. ಈ ಗಂಡಸರ್ನೆಲ್ಲ ನಂಬೇಡಮ್ಮ. ಎಂತ ಮಾತು, ಎಲ್ಲ ಗಂಡಸರು ಕೆಟ್ಟವ್ರ? ಹಾಗಾದ್ರೆ ನಮ್ ಡ್ರೈವರ್ ಅಣ್ಣ ಎಂತ ಒಳ್ಳೆ ಕೆಲಸ ಮಾಡಿದಾನೆ, ಅದಕ್ಕೇನಂತೀಯ? ನಾನ್ ಆತರ ಹೇಳಿಲ್ಲ, ಮತ್ತೆ ಇಂತ ಕೆಟ್ಟ ಗಂಡಸರ ನಂಬೇಡ ಅಂತ ಹೇಳ್ದೆ. ಮೂದೇವಿ ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ ಮಾಡ್ಕೊಂಡು ನೋಡ್ಕೊಂಡ್ರಂತೆ. ಹೋಗ್ ಬರ್ತೀನಿ. ಹೌದಮ್ಮ.
ನಮಸ್ತೆ ಡ್ರೈವರ್ ಅಣ್ಣ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ರಾತ್ರಿ ನಿದ್ದೆ ಚೆನ್ನಾಗ್ ಬಂತ? ಏನು ತೊಂದ್ರೆ ಆಗ್ಲಿಲ್ಲ ತಾನೆ? ಐ ಬಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇತ್ತುಗೊಳ್ಳಿ, ಇದು ನಿಮ್ ರೂಮ್ ರೆಂಟು ಮತ್ತೆ ಊಟ ತಿಂಡಿ ಚಾರ್ಜಸ್, ಮಿಕ್ಕಿ ಚೇಂಜ್ ನೀವೇ ಇಟ್ಕೊಳ್ಳಿ. ಆಗ್ಲಿ ತಾಯಿ, ಆದ್ರೆ ನೀವು ರಾತ್ರಿ ಹೆದರ್ಕೊಂಡು ಕಿರಿಸ್ದಂಗ ಆಯ್ತು ಅಂತ ನನ್ನ ಹೆಂಡ್ರು ಹೇಳ್ತಾ ಇದ್ಲು. ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಹಾ, ಕೆಟ್ಟ ಜನ ಜೊತೆ ಬಂದ್ಮೇಲೆ ಕೆಟ್ಟ ಕನ್ಸ್ ಬೀಳೋದು ಸಹಜ ತಾನೆ. ಆಯ್ತು ಬರ್ಲಾ. ಒಂದು ಟೀ ಕೊಡಿ, ಹಂಗೆ ಬನ್ಸ್ ಕೊಡಿ. ಮೇಡಮ್, ಮಲ್ನಾಡಿನ ಸ್ಪೆಷಲ್ಲು ಬನ್ಸ್ ಅಂತ. ಏಯ್ ನೋಡು, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನೀನ್ ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡಿರು, ನಡಿ ಹೋಗೋಣ. ಇಲ್ಲ, 5 ಕಿಲೋಮೀಟರ್ ದೂರದಲ್ಲಿ ಒಂದು ಹಿಲ್ ಸ್ಟೇಷನ್ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ. Doing great. Yeah, now I'm traveling. What? Yes, sightseeing, beautiful places, you know, beautiful. You know what, next time you can also join me. Yeah, I'm enjoying, but not that comfortable enough, you know, because the guy whom I'm traveling with, he's a very dangerous fellow. He's an uneducated brute and he seems to be very scary. Yeah, I know. Hey, just don't worry, he would not understand our conversation. Nay yaar, he's a poor chap, he doesn't understand English at all. Yes. ನೆನ್ನೆ ಐಬಿಲಿದ ಹುಡುಗರಲ್ವಾ? ಈಗ ಯಾಕೆ ಹೀಗೆ ರೌಡಿಗಳ ತರ ನಿಂತಿದ್ದಾರೆ? ಏನ ನೀನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ಯಾ? ಯಾಕ್ರು, ನೆನ್ನೆ ತಿಂದಿದ್ ಸಾಕಾಗಿಲ್ವೇನ್ರ? ನೆನ್ನೆ ಏನ ಚಿತ್ತಾಗಿದ್ವಿ, ಹಾಗೆ ಹೋದ್ವಿ, ಇವತ್ ತೋರ್ಸ ನಿನ್ ಕದರ್ನ. ಏಯ್, ನೀನೊಬ್ಬ ಆಫ್ಟರ್ ಆಲ್ ಟ್ಯಾಕ್ಸಿ ಡ್ರೈವರ್, ನಿನ್ ಪಾಡಿಗೆ ನಿನ್ ಕೆಲಸ ನೋಡ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಬೇರೆಯವ್ರ ವಿಷಯ ನಿಂಗೆ ಯಾಕೋ? ಆ ಹುಡುಗಿನ ಪ್ರೀತಿಸ್ತೀನಿ ಅಂತ ಕರ್ಕೊಂಡ್ ಬಂದು ಮೋಸ ಮಾಡಕ್ ಹೊರಟಿದಿರಲ್ಲ, ಜೊತೆಗೆ ಆ ಹುಡುಗಿ ದುಡ್ಡು ಒಡವೆ ವಸ್ತ್ರನೆಲ್ಲ ದೋಚಕ್ಕೆ ಟ್ರೈನು ಮಾಡ್ತಿದಿರಲ್ಲ. ಏಯ್, ಅದೆಲ್ಲ ನನ್ ಸ್ವಂತ ವಿಷಯ ಕಣ, ಅದನ್ನೆಲ್ಲ ಕೇಳಕ್ ನೀನ್ ಯಾರ? ನೋಡ್ರ, ಒಳ್ಳೆ ಮಾತಿಂದ ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ Hey!
ಪ್ರೀತಿ ಮಾಡ್ರೋ, ಆದ್ರೆ ಮೋಸ ಮಾಡಬೇಡಿ. ಮಡಗಿದ್ರೆ ಅಚ್ಚರಿ, ಆ ಹುಡುಗರೆಲ್ಲ ನಮ್ಮನ್ನ ಯಾಕೆ ಅಟ್ಯಾಕ್ ಮಾಡಿದ್ರು? ಆ ಹುಡುಗರು ನೆನೆ ಐ ಬಿ ಅಲ್ಲಿ ಒಂದು ಹುಡುಗಿನ ಪ್ರೀತಿಸ್ತೀನಿ ಅಂತ ಕರ್ಕೊಂಡ್ ಬಂದು ಹಾಳು ಮಾಡಕ್ ನೋಡಿದ್ರು. ಅವ್ರನ್ನೆಲ್ಲ ಒದ್ದೋಡ್ಸಿ ಹುಡುಗಿನ ಮನೆಗ್ ಬಿಟ್ಟು ಬಂದಿದ್ದೀನಿ. ಅಂದ್ರೆ ನಿನ್ನೆ ರಾತ್ರಿ ನಿಮ್ ಜೊತೆಗಿದ್ದ ಹುಡುಗಿ? ಅದೇ ಅದೇ ಹುಡುಗಿನ ಕರ್ಕೊಂಡ್ ಬಂದಿದ್ದವ್ರು. ಅಚ್ಚರಿ, ಇಷ್ಟೊಂದು ಗಾಯ ಆಗಿದೆ, ಹತ್ರದಲ್ಲಿ ಯಾವ್ದಾದ್ರು ನರ್ಸಿಂಗ್ ಹೋಮ್ ಇದ್ರೆ ಹೋಗಿ ಬರೋಣ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಅಯ್ಯೋ ಬಿಡಿ, ಇದೆಲ್ಲ ನಮಗ್ ಮಾಮೂಲು, ಸ್ವಲ್ಪ ಇಂಜಿನ್ ಆಯಿಲ್ ಹಾಕಿದ್ರೆ ಸರಿ ಹೋಗುತ್ತೆ. ಅವೆಲ್ಲ ನಿಮ್ಗೆ ಯಾಕೆ, ಇನ್ ನೋಡೋಣವಾ. ಯಾಕೆ? ಅದೇ ಆ ಹುಡುಗಿ ಅವಳನ್ನ ನಿಮ್ ಜೊತೆಗ್ ನೋಡಿ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನಂತ? ಅದು ಆ ಹುಡುಗಿ ನಿಮ್ ಜೊತೆಗ್ ನೋಡಿ ಅವಳ ಕಾಲ್ಗಾಲಿರ್ಬೇಕು, ನಿಮ್ಗೆ ಹುಡುಗಿ ಶೋಕಿನೂ ಇರಬಹುದು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಸರಿ, ಅದಕ್ಕೆ ಏನೀಗ? ಆದ್ರೆ ನಿಜ ಏನು ಅಂತ ಗೊತ್ತಾಯ್ತು, ಅದಕ್ಕೆ ಸಾರಿ ಹೇಳ್ದೆ. ತಪ್ಪು ತಿಳ್ಕೊಂಡಾಗ ನೀವೇನ್ ನನ್ನ ಬೈಲಿಲ್ಲ, ನಿಜ ತಿಳ್ಕೊಂಡ್ಮೇಲೆ ಸಾರಿ ಕೇಳೋ ಅವಶ್ಯಕತೆ ಏನಿತ್ತು? ನೀವ್ ನಿಮ್ ಮನ್ಸಲ್ಲಿ ಏನ್ ತಿಳ್ಕೊಂಡಿದ್ದೀರೋ ನನಗೇನಾಗ್ಬೇಕು? ಅದೇ ತಪ್ಪು ತಿಳ್ಕೊಂಡಿದ್ನಲ್ವಾ, ಪಶ್ಚಾತ್ತಾಪ ಆಯ್ತು ಅಂತ ಹೇಳ್ಕೊಂಡ್ರೆ ಏನೋ ಒಂದ್ ರೀತಿ ಸಮಾಧಾನ. ನೀವ್ ಏನ್ ಅನ್ಕೊಂಡ್ರೆ ನನ್ಗೇನ್ರಿ ಆಗ್ಬೇಕು? ನಾನೊಬ್ಬ ಡ್ರೈವರು, ನೀವೊಬ್ರು ಕಸ್ಟಮರು ಅಷ್ಟೇ. Hello sir, we are from Satar. Can you please tell me how to go to Goa? Sir, at present you are near to a place called Honavar. You have to go back from here to Honavar. As soon as you reach Honavar, take a right to go to Kumta. To reach Gokarna, you have to travel for half an hour from Kumta. If you continue from there, you will reach Murdeshwar. From there, if you take a left, you will get a highway. That highway leads to Goa. Thank you, thank you very much. Bye. Bye, bye. Bye, uncle. Bye, Putti. Bye. ಯಾವ್ದಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ. ಯಾಕೆ, ಏನಾದ್ರೂ ಮೆಡಿಸಿನ್ ಬೇಕಾಯ್ತಾ? ನನಗಲ್ಲ ರೀ, ನಿಮ್ಗೆ. ಇಷ್ಟೆಲ್ಲ ಗಾಯ ಆಗಿದೆ ಅಲ್ವಾ, ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ ಬರೋಣ. ಅಲ್ಲ ಮೇಡಮ್, ನಾನ್ ನಿಮ್ಗೆ ಆವಾಗ್ಲೇ ಹೇಳ್ದೆ, ನೀವ್ ಹೇಳ್ದಂಗೆ ನಮ್ ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕು ಅಂತ. ಅದನ್ ಮನ್ಸಲ್ಲಿ ಇಟ್ಕೊಳ್ಳಿ ಫಸ್ಟ್. ಯಾಕೆ ನನ್ ಮೇಲೆ ಇಷ್ಟೊಂದು ಕೋಪ? ಓ, ಬನ್ಸ್ ಬೇಡ ಅನ್ನಲ್ಲ, ಅದಕ್ಕ ಬಡವ ನೀ ಮಡಗ್ದಂಗಿರುವಂತ ನನ್ ಪಾಡಗ್ ನಾನ್ ಇರೋಣ ಅಂತ ಅಷ್ಟೇ. ಇಲ್ಲ, ನಿಮಗ್ ನನ್ ಮೇಲೆ ಕೋಪ ಬಂದಿದೆ, ಬೇಕಾದ್ರೆ ಏನಾದ್ರೂ ಅನ್ಬಿಡಿ. ರೀ ಮೇಡಮ್, ನಾನು ಡ್ರೈವರು, ನೀವು ಕಸ್ಟಮರು. ನಿಮ್ ಬಗ್ಗೆ ನಾನು, ನನ್ ಬಗ್ಗೆ ನೀವು ಅಂದ್ಕೊಳ್ಳೋದು ಏನಿದೆ? ಒಂದ್ ವೇಳೆ ಹಾಗಂದ್ಕೊಂಡ್ರು ಏನಾಗ್ಬೇಕಾಗಿದೆ? ನಾನ್ ಫೋನ್ ಅಲ್ಲಿ ನನ್ ಫ್ರೆಂಡ್ ಹತ್ರ ಮಾತಾಡುವಾಗ ನಿಮ್ ಬಗ್ಗೆ ತುಂಬಾ ಕೆಟ್ಟಾಗಿ ಮಾತಾಡ್ಬಿಟ್ಟೆ, ಅದಕ್ಕೆ ನಿಮಗ್ ಕೋಪ ಬಂದಿದೆ, ನನಗ್ ಗೊತ್ತು. ಐ ಆಮ್ ಸಾರಿ, ನಾನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಮೇಡಮ್, ನೀವು ಅಂಡರ್ ಎಸ್ಟಿಮೇಟ್ ಆದ್ರೂ ಮಾಡ್ಕೊಳ್ಳಿ, ಓವರ್ ಎಸ್ಟಿಮೇಟ್ ಆದ್ರೂ ಮಾಡ್ಕೊಳ್ಳಿ, ನನಗೇನು? ನೋಡಿದ್ರ ನೋಡಿದ್ರ ನಿಮ್ ಈ ಮಾತಿನೇ ಗೊತ್ತಾಗುತ್ತೆ ನಿಮಗ್ ನನ್ ಮೇಲೆ ಎಷ್ಟು ಕೋಪ ಬಂದಿದೆ ಅಂತ. ಸರಿ, ಬಂದ್ರೇನು? ಬಡವನ್ ಕೋಪ ದೌಡೆಗ್ ಮೂಲ ಅನ್ನೋ ತರ ನನಗ್ ಕೋಪ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು. ಪ್ಲೀಸ್ ನನ್ ತಲೆ ತಿನ್ಬೇಡಿ, ಹೋಗಿ. ಹಾಗಾದ್ರೆ ನೀವ್ ನನ್ನ ಕ್ಷಮಿಸಲ್ಲ? ನನ್ ಕ್ಷಮೆ ಕಟ್ಕೊಂಡ್ ನೀವೇನ್ ಮಾಡ್ತೀರಾ ಮೇಡಮ್? ಇದೊಳ್ಳೆ ಗ್ರಾಚಾರ ಆಯ್ತಲ್ಲ. ಛೇ, ನೋಡಿ ನಾನ್ ತಪ್ಪು ಮಾಡಿದೀನಿ, ಅದನ್ನ ಕಾಂಪನ್ಸೇಟ್ ಮಾಡ್ಕೊಳಕಾದ್ರು ಒಂದೇ ಒಂದು ಜಸ್ಟ್ ಒಂದೇ ಒಂದು ಅವಕಾಶ ಮಾಡ್ಕೊಡ್ತೀರಾ ಪ್ಲೀಸ್? ಏನದು? ನೀವಿವತ್ತು ಈ ಕಾರ್ ನಲ್ಲಿ ಮಲಗೋದ್ಬೇಡ,
ಅಂದ್ರೆ ನಿಮ್ಗೋಸ್ಕರ ಇನ್ನೊಂದ್ ಡೀಲಕ್ಸ್ ರೂಮ್ ಬುಕ್ ಮಾಡಿಸ್ತೀನಿ, ನೀವ್ ಅಲ್ಲೇ ಇರ್ಬೋದು. ನೋಡಿ ತುಂಬಾ ಸುಸ್ತಾಗಿದ್ದೀರಾ, ಜೊತೆಗೆ ತುಂಬಾ ಏಟ್ಗಳು ಬೇರೆ ಬಿದ್ದಿದೆ. ಹಾ, ಇವತ್ತು ಇಬ್ರು ಒಟ್ಟಿಗೆ ಡಿನ್ನರ್ ಮಾಡೋಣ, ಏನಂತೀರಾ? ಈ ಹೋಟೆಲ್ ಓನರು ನನಗೆ ಪರಿಚಯ, ಇವ್ರಿಗೆ ಬಿಸ್ನೆಸ್ ಕೊಡ್ತೇನೆ ಅಂತ ನನಗ್ ಫ್ರೀಯಾಗಿ ರೂಮ್ ಕೊಡ್ತಾರೆ. ನನ್ಗೇನ್ ಗತಿ ಇಲ್ಲ ಅಂತ ತಿಳ್ಕೊಬೇಡಿ ಪ್ಲೀಸ್. ನನ್ ಪಾಡಗ್ ನನ್ನ ಬಿಟ್ಟು ನಿಮ್ ಕೆಲ್ಸ ನೀವ್ ನೋಡಿ. ಇಷ್ಟೊಂದ್ ಮೊಂಡತನ ಇರಬಾರ್ದು, ನೀವ್ ಏನಾದ್ರೂ ತಿಳ್ಕೊಳ್ಳಿ. ನೀವು ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ಮಲ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ಊಟ ತಿಂಡಿ ಕೂಡ ಮಾಡಲ್ಲ. ಏನ್ ತರಲಿ ಮೇಡಮ್? ಏನು ಬೇಡ. ಆಯ್ತು ಮೇಡಮ್. ಸರ್ ಕಾಫಿ ಸರ್. ಯಾರು ಕಳ್ಸಿದ್ದು? ಅದೇ ನಿಮ್ ಜೊತೆ ಕಾರಲ್ಲಿ ಬಂದ್ರಲ್ಲ ಆ ಮೇಡಮ್ ಕಳ್ಸಿಕೊಟ್ರು ಸರ್. ನನಗೆ ಕಾಫಿ ಕುಡ್ದೆಲ್ಲ ಅಭ್ಯಾಸ ಇಲ್ಲ, ತಗೊಂಡೋಗು. ಹೇ ಬಲ್ಲಿ ಸರ್. ನಿನ್ನೆ ಅಲ್ಲಿ ಮಲಗಿದ್ದಾಗ ಬ್ಲಾಂಕೆಟ್ ಹಚ್ಚಿದ್ ಯಾರು? ನನಗೆ ಗೊತ್ತಿಲ್ಲ ಸರ್. ಮೇಡಮ್ ಕಾರ್ನ ಇಲ್ಲಿ ಯಾಕೆ ನಿಲ್ಸಿದ್ರಿ? ಕೆರೆ ಚೆನ್ನಾಗಿತ್ತಲ್ಲ, ನೋಡೋಣ ಅಂತ. ಓ ಹೌದಾ, ಬೆಂಗಳೂರಲ್ಲಿ ಇಂಥ ಕೆರೆನೇ ನೋಡಿಲ್ವಾ? ಅಚ್ಚರಿ, ರಾತ್ರಿ ನಿದ್ದೆ ಚೆನ್ನಾಗಿ ಬಂತ. ಓ ನಮ್ಗೇನು, ಯಾವ ಕಾಡಲ್ಲಿ ಬೇಕಾದ್ರೂ ನಿದ್ದೆ ಬರುತ್ತೆ. ರಾತ್ರಿ ತುಂಬಾ ಚಳಿ ಇತ್ತಲ್ವಾ? ಹಾಗೇನಿಲ್ವಲ್ಲ, ಬೆಚ್ಚಗೆ ಬ್ಲಾಂಕೆಟ್ ಹೊಚ್ಚಿದ್ರೆ ಚಳಿ ಎಲ್ಲಿ ಗೊತ್ತಾಗ್ತದೆ. ಏನಾದ್ರೂ ಹೇಳಿದ್ರ? ಏನೂ ಇಲ್ಲ, ರಾತ್ರಿ ಬೆಚ್ಚಗ್ ಬ್ಲಾಂಕೆಟ್ ಹೊದ್ಕೊಂಡ್ ಮಲ್ಕೊಂಡಿದ್ರಲ್ಲ ಅದಕ್ಕೆ ಚಳಿ ಗೊತ್ತಾಗ್ಲಿಲ್ಲ ಅಂದೆ. ಓ ಅದಾ, ಯಾರೋ ಹೋಟೆಲ್ನವರು ಬ್ಲಾಂಕೆಟ್ ಹೊಚ್ಚಿದ್ರು ಅಂತ ಕಾಣಿಸುತ್ತೆ. ಅದು ಹೋಟೆಲ್ ಹೊಚ್ಚಿರೋ ಬ್ಲಾಂಕೆಟ್ ಅಲ್ಲ, ನಾನ್ ಹೊಚ್ಚಿರೋದು. ಅಚ್ಚರಿ ಬ್ರೇಕ್ಫಾಸ್ಟ್ ತಿಂದ್ರಾ? ಇಲ್ಲ ಮೇಡಮ್. ಕಾಫಿನೂ ಕುಡ್ದಿಲ್ವಾ? ಇಲ್ಲ, ನಾನು ಕಾಫಿ ಕುಡ್ದಿಲ್ಲ ಗೊತ್ತಾ. ಓ ಹೌದಾ, ರಾತ್ರಿ ಊಟನೂ ಮಾಡಿಲ್ಲ. ಓಕೆ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಓಹೋ, ಯಾಕೆ ಅಂತ ಕೇಳಲ್ವಾ? ಯಾಕೆ? ನೆನ್ನೆ ಹೇಳದ್ನಲ್ಲ, ನೀವ್ ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಊಟ ತಿಂಡಿ ಮಾಡಲ್ಲ ಅಂತ. ಹೌದಲ್ವಾ, ಮರ್ತು ಬಿಟ್ಟಿದ್ದೆ. ಕಲ್ಲು ಬಂದೆ. ಏನಂದ್ರಿ ಮೇಡಮ್? ನನಗೆ ಹಸಿವಾಗ. ಹೌದಾ, ಮುಂದೆ ಒಂದ್ ಒಳ್ಳೆ ಹೋಟೆಲ್ ಸಿಗುತ್ತೆ, ನಿಲ್ಲಿಸ್ತೀನಿ ತಿಂಡಿ ತಿನ್ನೋರಂತೆ. ಬೇಕಾಗಿಲ್ಲ. ಹಸಿವಾಗ್ತಿದೆ ಅಂದ್ರೆ ಏನು? ಬೇಕಾಗಿಲ್ಲ, ನಡೀರಿ ಹೋಗೋಣ.
ನೋಡಿ ಮೇಡಮ್, ಇದೇ ಹೋಟ್ಲು. ಇಲ್ಲಿ ಚೆನ್ನಾಗಿರ್ಬೋದು, ನಿಮ್ ಲೆವೆಲ್ಗೆ ನೋಡಿ. ಬೇಕಾಗಿಲ್ಲ. ನೋಡಿ ಮೇಡಮ್, ಇದ್ ಬಿಟ್ರೆ ಒಳ್ಳೆ ಹೋಟ್ಲು ಇಲ್ಲೆಲ್ಲೂ ಹತ್ರದಲ್ಲಿಲ್ಲ. ಮುಂದೆ ಸಿಗೋದು ಘಾಟ್ ಸೆಕ್ಷನ್ ಬೇರೆ. ನೋಡಿ, ಹೀಗೆ ಖಾಲಿ ಹೋಟೆಲ್ ಇದ್ರೆ ಅಸಿಡಿಟಿ ಶುರು ಆಗುತ್ತೆ, ಅಸಿಡಿಟಿ ಆಗಿ ವಾಮಿಟಿಂಗ್ ಶುರು ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳಕ್ಕಾಗತ್ತೆ, ನಾನ್ ಸಾರಿ ಹೇಳಿದಕ್ಕೆ ಅಟ್ ಲೀಸ್ಟ್ ಒಂದ್ಸಲ ಕ್ಷಮಿಸಿದೀನಿ ಅಂತ ಹೇಳಕ್ಕಾಗಲ್ವಾ? ಅಯ್ಯೋ, ನಿಮ್ಮ ಕ್ಷಮ್ಸಕ್ಕೆ ನಾನ್ ಯಾರು ಮೇಡಮ್? ನೀವ್ ಕೇಳಿದ್ದಕ್ಕೆ ನನ್ ಮನ್ಸಲ್ಲಿ ಏನೂ ಇಟ್ಕೊಂಡಿಲ್ಲ, ನಿಮ್ ಬಗ್ಗೆ ನನಗ್ ಬೇಸರಾನು ಇಲ್ಲ. ಓಕೆನಾ? ಇಬ್ರು ಒಟ್ಟಿಗೆ ತಿಂದಿದ್ರಣ್ಣ, ಬನ್ನಿ ಪ್ಲೀಸ್, ಪ್ಲೀಸ್ ಬನ್ನಿ ಪ್ಲೀಸ್. Location was not there in my list, but it's mind blowing, huh? No doubt only. Ni viro delli? US. Yav state? California, and studying in the California University. Okay? You mean the university which is there in Los Angeles? ಹೌದು. ಹೌದು, ನೀವ್ ಯಾಕೆ ಕೇಳಿದ್ರಿ? ಅದು ಏನಿಲ್ಲ, ಇಟ್ಸ್ ಒನ್ ಆಫ್ ದ ಗುಡ್ ಯೂನಿವರ್ಸಿಟಿ. ಅದು ನಿಮ್ಗೆ ಹೇಗೆ ಗೊತ್ತು? ನೀವು ಆನ್ ಕ್ಯಾಂಪಸ್ ಅಲ್ಲಿ ಇರೋದ ಅಥವಾ ಫ್ಲಾಟ್ಸ್ ಅಲ್ಲ? ಆನ್ ಕ್ಯಾಂಪಸ್. ವೈ? ಕ್ಯಾಂಪಸ್ ಇಂದ ಹೊರಗಡೆ ತಿರುಗಾಡೋದೇ ಇಲ್ವಾ? ಆಫ್ ಕೋರ್ಸ್ ಯೆಸ್, ಬಟ್ ತುಂಬಾ ಅಪರೂಪ. ಆಫ್ ಕೋರ್ಸ್, Los Angeles is one of the beautiful cities with very good landscapes, you know. Aadre nimge hege gottu? Hollywood era city yaarig tane gottiralla heli. Oho, parvagilve. Foreign bagena telkondidira? Alinda yadadru tourist bandidra? No, no. Nane tourist aagi hogidde. What? Did you visit California? But yaake? Yavaga? Ha, yene nodidre? Nim university kuda nodidini. Ad bitre ಲಾಸ್ ಏಂಜಲಿಸ್ ಸುತ್ತಮುತ್ತ ಇರೋ ಪೆಸಡಿನಾ, ಬ್ರೋ ಬ್ಯಾಂಕ್, ಟಾರೆನ್ಸ್, ಲಾಂಗ್ ಬೀಚ್, ವುಡ್ಲ್ಯಾಂಡ್ ಹಿಲ್ಸ್ ಇವೆಲ್ಲಾನು ನೋಡಿದೀನಿ. ಇಂಟ್ರೆಸ್ಟಿಂಗ್. ಮುಂಚೆನೆ ಬಂದಿದ್ದೀರಾ? ಹಾ, ಹೀಗೆ ಟೂರಿಸ್ಟ್ಗಳು ಬರ್ತಾ ಇರ್ತಾರಲ್ಲ, ಆವಾಗ ನನಗೆ ಗೊತ್ತಿರೋ ಪ್ಲೇಸ್ನೆಲ್ಲ ತೋರಿಸ್ತಾ ಇರ್ತೇನೆ. ಓ, ದಟ್ಸ್ ನೈಸ್. ಟ್ರಾವೆಲ್ ಗೈಡ್ಸ್ ಇರ್ತಾರಲ್ಲ, ಇಂಥ ಪ್ಲೇಸಸ್ ಬಗ್ಗೆ ಎಲ್ಲ ಹೇಳೋದೇ ಇಲ್ಲ ನೋಡಿ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಅವ್ರು ಬರೀ ಫೇಮಸ್ ಜಾಗಗಳು ಮಾತ್ರ ಹೇಳೋದು. ಬಟ್ ವೈ? ಯಾಕೆ ಅಂದ್ರೆ ನೋಡಿ, ಹೋಗಿ ಬರೋದು ಕಷ್ಟ, ಇಲ್ಲಂತ ಡೆವಲಪ್ಮೆಂಟ್ ಇಲ್ವಲ್ಲ, ಹಾಳಾಗಿ ಹೋಗ್ಲಿ, ಒಂದು ಕಾಫಿನೂ ಸಿಗಲ್ಲ ಮೇಡಮ್. ಹಲೋ, ಇನ್ನು ನೀನ್ ನನ್ ಫ್ರೆಂಡ್, ಓಕೆ? ನನ್ ಹೆಸರು ಕರೆದ್ರೆ ಸಾಕು. ಆದ್ರೂ ಆದ್ರೂ ಇಲ್ಲ, ಗೀದ್ರೂ ಇಲ್ಲ, ಇವಾಗ ನೀವ್ ನನ್ ಹೆಸರು ಹಿಡಿದು ಕರಿತಾ ಇದೀರ ಅಷ್ಟೇ. ಓಕೆ, ರಿಯಲಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್.
ನೀವ್ ಇದ್ದಿದ್ ದೇಶನು ಹಿಂಗೆ ಇತ್ತು ಅಂತಕೊಂತೀನಿ ನಾನು. ಡೋಂಟ್ ಮಿಸ್ಟೇಕ್ ಮೀ, ಬಟ್ ಯುವರ್ ಅನ್ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಇಂಟ್ರೆಸ್ಟಿಂಗ್ ಆ? ಯಾವ ರೀತಿ? ಮೊದ್ಲು ಮೊದ್ಲು ನಿಮ್ಮನ್ನ ನೋಡಿದಾಗ ನೀವೊಬ್ಬ ಆರ್ಡಿನರಿ ಮ್ಯಾನ್ ಅಂತ ಅನ್ಕೊಂಡೆ. ಬರ್ತಾ ಬರ್ತಾ ತುಂಬಾ ನಿಗೂಢ ಆಗ್ತಾ ಇದ್ದೀರಾ. ನಿಗೂಢತೆನಾ? ಅಂತದ್ ಏನು ಇಲ್ಲ ಮೇಡಮ್. ನೋಡಿ, ಮತ್ತೆ ಮೇಡಮ್ ಅಂತ ಇದ್ದೀರಾ. ಸಾರಿ ಮಿಸ್ ರಕ್ಷಾ, ನಾನೊಂಥರ ಓಪನ್ ಬುಕ್ ಇದ್ದಂಗೆ. ನನ್ನಲ್ಲಿ ಅಂತ ನಿಗೂಢತೆ ಇರೋ ರಹಸ್ಯ ಏನೂ ಇಲ್ಲ. ನಾನ್ ಹೇಳಿದ್ದು ನಿಗೂಢತೆ ಅಂದ್ರೆ ನಿಮ್ಗೆ ಇಷ್ಟೊಂದು ವಿಷಯ ಗೊತ್ತಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನಿಮ್ ನಡ್ಕೊಳ್ಳೋ ರೀತಿ, ನಿಮ್ ಬಿಹೇವಿಯರ್. ಬಿಹೇವಿಯರ್ ಅಂದ್ರೆ? ಬಿಹೇವಿಯರ್ ಅಂದ್ರೆ ನೀವಿರೋ ರೀತಿ, ಐ ಮೀನ್ ಸಿಂಪ್ಲಿಸಿಟಿ. ಓ ಅದ್ದ, ಎಲ್ಲಾನು ಒಂದೇ ದಿವಸ ಬೇಡ. ಬನ್ನಿ ಬನ್ನಿ, ನೀವು ನೋಡ್ಬೇಕಾಗಿರೋ ಜಾಗ ತುಂಬಾ ಇದೆ. ನಡೀರಿ ಹೋಗೋಣ ಮೆತ್ತಗೆ. ನಡೀರಿ ಹೋಗೋಣ ಬನ್ನಿ. ನೋಡಕ್ಕೆ ಜಾಗ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಡೇಂಜರ್. ಇಂತ ಟೆನ್ಷನ್ ಕೊಟ್ಬಿಟ್ರಿ. ಸರಿ ನಡೀರಿ ಹೋಗೋಣ. ರೀರಿ ರೀರಿ, ನನಗೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕೊಂಡು ಇಲ್ಲೇ ಇರ್ಬೇಕು ಅಂತ ಅನ್ಸ್ತಾ ಇದೆ. ಈ ಜಾಗ ಸರಿ ಇಲ್ಲ ರೀ. ಪ್ಲೀಸ್, ಇಲ್ಲಿ ಕೆಲವೊಂದ್ಸತಿ ಕಾಡ್ ಪ್ರಾಣಿಗಳು ಬರುತ್ತೆ. ಸೊ ವಾಟ್, ನನ್ನ ಹತ್ರ ರಿವಾಲ್ವರ್ ಇದೆ. ಸರಿ, ನಿಂಗ್ ನನ್ ಜೊತೆ ಒಬ್ಳೆ ಇರಕ್ಕೆ ಭಯ ಆಗಲ್ವಾ? ನೋ, ಐ ಫೀಲ್ ಸೆಕ್ಯೂರ್ ವೆನ್ ಐ ಆಮ್ ವಿತ್ ಯು. ನೀವ್ ಅವತ್ತು ನನ್ನ ಸೇವ್ ಮಾಡಾಗ್ಲೇ ನಿಮಗ್ ನನ್ ಮೇಲೆ ಎಷ್ಟು ಕನ್ಸರ್ನ್ ಇದೆ, ಅದ್ರ ಜೊತೆಗೆ ನಿಮ್ಮಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗೋಯ್ತು. ಸರಿ, ಇವಾಗ ಇಲ್ಲೇ ಇರ್ಬೇಕಾ? ಎಸ್ ಎಸ್ ಎಸ್.
ಹೃದಯದಿ ನೀನು ಮೂಡಿದ ಮೇಲೆ ಹನುಮನ ಎಂದು ನಿನ್ನದೆ ಬಾನಲ್ಲಿ ಸೂರ್ಯ ಬಂದ ಮೇಲೆ ಮೋಡದ ಅಂಚು ಮಿಂಚಿದ ಮೇಲೆ ಕತ್ತಲೆ ಇನ್ನೆಲ್ಲಿದೆ ಮನಸ್ಸಿಗೆ ಬಯಸಿದೆ ಸನಿಹ ಕಾದಿಯೇ ಹಗಲಿರುಳು ಪ್ರೀತಿಗೆ ಒಬ್ಬಳಿಗೆ ಕಾರಲ್ ಮಲ್ಗಕ್ಕೆ ಭಯ ಆಗ್ತಿದೆ, ನೀವು ಬನ್ರಿ. ಏನ್ ಹೇಳ್ತಿದ್ದೀರ ನೀವು? ನಾನು ನಿಮ್ ಜೊತೆ ಮಲ್ಗದ, ತಲೆಗೆಲ್ಲ ಕೆಟ್ಟಿದ್ಯಾ? ಒಂದ್ ರೀತಿಲಿ ತಲೆ ಕೆಟ್ಟಿದೆ ಅಂತಾನೆ ತಿಳ್ಕೊಳ್ಳಿ. ನಿಮಗ್ ನನ್ ಮೇಲೆ ಇಷ್ಟೊಂದು ನಂಬಿಕೆ ಇರೋದು ಒಳ್ಳೇದಲ್ಲ. ನಿಮ್ ಮೇಲೆ ಯಾವಾಗ್ಲೂ ನಂಬಿಕೆ ಬಂದಿದೆ, ಪ್ಲೀಸ್ ಬನ್ನಿ. ಬೇಡ ರೀ, ನಾನು ಹೊರಗಡೆನೆ ಮಲಗ್ತೀನಿ ಬಿಡ್ರಿ. ಯಾಕೆ, ನಿಮ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಅದು ಅಯ್ಯೋ, ಅದು ಇಲ್ಲ ಇದು ಇಲ್ಲ, ನಡೀರಿ ಹೋಗೋಣ. ಬಿಡ್ರಿ ಬಿಡ್ರಿ, ಬರ್ತೇನೆ. ಏನ್ ಕರ್ಮನಪ್ಪ ಇವ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿದು? ಮೈ ಸ್ಪೆಷಲ್ ಟೀ. ಇಟ್ಸ್ ನೈಸ್. ಅದ್ ಸರಿ, ಈ ಸ್ಟವ್ ಪಾತ್ರೆ ಇದೆಲ್ಲ ನನ್ ಜೊತೆನೆ ಇರುತ್ತೆ. ಊರೂರಲ್ಲಿ ಅವ್ರಿಗೆ ಇವೆಲ್ಲ ಇರ್ಲೇಬೇಕು, ಯಾಕೆ ಅಂದ್ರೆ ಇಂಥ ಪ್ಲೇಸ್ ನಲ್ಲಿ ಒಂದ್ ಹೋಟ್ಲು ಸಿಗಲ್ಲ. ವೆರಿ ಗುಡ್. ನಿಮ್ ಹೆಂಡತಿ ಹಾಕೋಳು ಅದೃಷ್ಟ ಮಾಡಿರ್ಬೇಕು. ಅಷ್ಟ ಪಾಪನು ಮಾಡಿರ್ಬೇಕು. ಯಾಕೆ? ಯಾಕೆ ಅಂದ್ರೆ ನಾನು ಅವಳ ಜೊತೆ ಇರೋದೇ ಇಲ್ವಲ್ಲ. ಇಂಥ ಗಂಡನ್ ಕಟ್ಕೊಂಡು ವಾರಕ್ಕೊಂದ್ಸತಿ ಗಂಡನ್ ಮುಖ ನೋಡ್ಬೇಕಲ್ಲ. ಆದ್ರೂ ನಿಮ್ ಹೆಂಡತಿ ಆಗೋಳು ಪುಣ್ಯವಂತ್ಲೆ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಡಾಟರ್. ಗುಡ್ ಮಾರ್ನಿಂಗ್ ಮಮ್ಮ, ಹೌ ಆರ್ ಯು? ಯಾವಾಗ ಬಂದ್ರಿ? ನಾನ್ ಬಂದು ಎರಡ್ ದಿವಸ ಆಯ್ತು. ನೀನ್ ಯಾವಾಗ ಬರ್ತಿ ಚಿನ್ನು? ನಿನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ ಕಣೆ. ಬಂದ್ಬಿಡ್ತೀನಿ ಮಮ್ಮ, ಮ್ಯಾಕ್ಸಿಮಮ್ 2-3 days. ಓಕೆ ಓಕೆ. ಟ್ರಿಪ್ ಹೇಗಿದೆ ಬಂಗಾರ? ಸೂಪರ್ಬ್ ಸೂಪರ್ಬ್, ಇಟ್ಸ್ ವೆರಿ ನೈಸ್. ಹೌದಾ? ಒಂದ್ ನಿಮಿಷ ಚಿನ್ನ, ಎಲ್ಲ ಹೋದ್ರು ಎಲ್ಲಾರು? ಪುಟ್ಟ, ನಿಮ್ಮಪ್ಪ ವಾಕಿಂಗ್ ಮುಗಿಸ್ಕೊಂಡ್ ಬಂದಿದ್ದಾರೆ ಅನ್ಸತ್ತೆ. ಡೋರ್ ತೆಗೆದು ಬರ್ತೀನಿ, ಹಾಗೆ ಇರು ಲೈನ್ ಅಲ್ಲಿ. ಓಕೆ ಮಾಮ. ಬಂದೆ 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 ಬಂದೆ. ಜಾಣವಿ, ಇನ್ಸುಲಿನ್ ಟ್ಯಾಬ್ಲೆಟ್ ತಗೊಳ್ಳೋದೇ ಮರ್ತು ಬಿಟ್ಟಿದ್ದೀನಿ. ಯಾಕೋ ತುಂಬಾ ಸುಸ್ತಾಗ್ತಾ ಇದೆ, ಹಾಗೆ ಆ ಬಿಪಿ ಮಾತ್ರನೂ ಕೊಡು. ಎಂಥ ಕೆಲಸ ಮಾಡಿದ್ರಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ಈಗಲೇ ತರ್ತೀನಿ. ಹಲೋ, ತಗೊಳ್ಳಿ. ಹಲೋ, ಫೋನ್ ರಿಸೀವರ್ ಎತ್ತಿಟ್ಟು ಮರ್ತೇ ಹೋಗಿದ್ದಾರೆ. ಹಲೋ,
ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬೆಳಿಗ್ಗೆ ಹೋಗ್ಬೇಕಾದ್ರೆ ನನ್ನ ಎಬ್ಸೋದಲ್ವಾ? ನೀನು ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದೆ, ಅದಕ್ಕೆ ಎಬ್ಸ್ಲಿಲ್ಲ. ರೀ, ನಮ್ಮ ಮಗಳ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿಲ್ಲ ತಾನೆ? ಮಾಡ್ಕೊಳ್ಳದೆ ಇರಕ್ಕಾಗತ್ತಾ? ನೋಡು, ಮನೆ ಕಾರ್ ಬಿಟ್ಟು ಯಾವ್ದೋ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ದಾಳೆ, ಇದೆಲ್ಲ ಚೆನ್ನಾಗಿರುತ್ತಾ? ಡೋಂಟ್ ವರಿ, ನಮ್ ಮಗಳು ದೇಶ ಸುತ್ತಿರೋಳು, ಎಲ್ಲಿ ಯಾರ ಜೊತೆ ಹೇಗಿರ್ಬೇಕು ಅಂತ ಅವಳಗ್ ಚೆನ್ನಾಗಿ ಗೊತ್ತಿದೆ. ಆದ್ರೂ ಈ ಸಾರಿ ಅವಳೊಬ್ಳನ್ನೇ ರಿಟರ್ನ್ ಹೋಗಿ ಬಿಡಬಾರ್ದು. ನಾನು ವಾಕಿಂಗ್ ಹೋಗಿದ್ನಲ್ಲ, ನನ್ನ ಹಳೆ ಫ್ರೆಂಡು ಚಿದು ಸಿಕ್ಕಿದ್ದ, ಅವನ ಮಗನು MBA ಮಾಡಿದಾನೆ, ಇಲ್ಲೇ ಇದ್ದಾನೆ, ನಮ್ ಮಗಳಿಗೆ ಒಳ್ಳೆ ಜೋಡಿ ಆಗ್ತಾನೆ, ಬಹಳ ಹ್ಯಾಂಡ್ಸಮ್ ಆಗಿದ್ದಾನೆ. ಹೌದಾ? ಮತ್ತೆ ಹೇಗಾದ್ರೂ ಮಾಡ ಅವಳನ್ನು ಒಪ್ಸಿ ಈ ಸಲ ಮದ್ವೆ ಮಾಡ್ಬಿಡೋಣ ರೀ. ಖಂಡಿತ, ನಾನು ಅದೇ ಯೋಚನೆ ಇದ್ದೀನಿ. ಹೇಗಾದ್ರೂ ಮಾಡಿ ಅವಳನ್ನು ಕನ್ವಿನ್ಸ್ ಮಾಡಿ ಈ ಸರಿ ಮದ್ವೆ ಮಾಡ್ಲೇಬೇಕು, ನಮ್ ಜವಾಬ್ದಾರಿನೂ ಕಡಿಮೆ ಆಗುತ್ತೆ. ಯಾಕೆ, ಏನಾಯ್ತು? ಯಾಕೆ, ಮನೇಲಿ ಯಾರಿಗಾದ್ರೂ? ಯಾರಿಗೂ ಏನೂ ಆಗಿಲ್ಲ, ನಮ್ಮಪ್ಪ ಅಮ್ಮ ನನಗ್ ಮದ್ವೆ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ಖುಷಿ ಪಡೋ ವಿಚಾರ ತಾನೆ, ಅದಕ್ಕೆ ಯಾಕೆ ಅಳ್ಬೇಕು? ಹೌದ್ರಿ, ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ರಿಗೆ ಏನ್ ಬೇಕೋ ಹಾಗೆ ಡಿಸೈಡ್ ಮಾಡಿ ಮಾಡ್ಬಿಟ್ರೆ. ಏನೇ ಆದ್ರೂ ಅಪ್ಪ ಅಮ್ಮ ಮಕ್ಳು ಒಳ್ಳೇದಕ್ಕೆ ತಾನೆ ನಿರ್ಧಾರ ತಗೊಳ್ಳೋದು. ಹಾಗಂತ ನಮ್ಗೇನು ಆಸೆ ಆಕಾಂಕ್ಷೆಗಳು ಇರ್ಲೇಬಾರ್ದ? ತಮ್ ಮನ್ಸಿಗೆ ಬಂದಿದ್ದನ್ನ ತಾವ್ ಡಿಸಿಷನ್ ತಗೊಂಡ್ ಬಿಡ್ತಾರೆ. ನನ್ನ ಆಸೆ ಏನು, ಇಷ್ಟ ಏನು, ಏನ್ ಇಷ್ಟ ಇಲ್ಲ ಯಾವತ್ತಾದ್ರೂ ಒಂದಿನ ಕೇಳಿದಾರ ನನ್ನ? ಏನೋ ಅವ್ರ ಕರ್ತವ್ಯ, ಮದ್ವೆ ಮಾಡ್ಬಿಡ್ಬೇಕು, ಮುಗಿಸ್ಬಿಟ್ರೆ ಅಲ್ಲಿ ಮುಗ್ದೋಯ್ತು ಅವ್ರದ್ದು. ಚಿಕ್ಕಂದಿಂದನು ನನ್ನ ಲೈಫ್ ಎಲ್ಲ ಬರೀ ಇಷ್ಟೇ ಆಗೋಯ್ತು. ಲೈಫ್ ಇಸ್ ಸೋ ಮೆಕ್ಯಾನಿಕಲ್. ನೋಡಿ, ನಾನು ನಿಮ್ಮ ಮನ್ಸಾರ ಇಷ್ಟಪಟ್ಟಿದ್ದೀನಿ, ನನ್ನ ಮದ್ವೆ ಆಗ್ತೀರಾ? ಸರ್ ಕರೆದ್ರೆ ಒಂದ್ ಹಾಫ್ ಬಾಟಲ್ ವಿಸ್ಕಿ, ಒಂದ್ ಸೋಡಾ ಬಿಗ್ ಬಾಟಲ್, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆರ್ಡರ್ ಮಾಡಿ. ಅಷ್ಟೇ, ಹೋಗಪ್ಪ. ಸರಿ, ತಿನ್ನಕ್ಕೆ ಸೈಡ್ ಡಿಶ್ ಏನಾದ್ರು ಇದ್ರೆ ತಗೊಂಡ್ ಬಾ. ಓಕೆ ಸರ್. ಏನ್ ತಿಳ್ಕೊಂಡಿದ್ದೀರಿ ನೀವು ನನ್ನ ಬಗ್ಗೆ? ಸಾರಿ, ನೀವು ಫಾರಿನ್ ಅಲ್ಲಿ ಇದ್ದವರು, ಡ್ರಿಂಕ್ಸ್ ತಗೋಬಹುದು ಅಂತಕೊಂಡಿದ್ದೆ. ಫಾರಿನ್ ಇಂದ ಬಂದ್ಬಿಟ್ರೆ ಕುಡಿತೀನಿ ಅಂತನಾ? ನಿಮ್ಮಂತವರಲ್ಲ ಹೀಗೆ ತನ ಥಿಂಕ್ ಮಾಡೋದು. ತಪ್ಪು ತಿಳ್ಕೋಬೇಡಿ, ನಾನು ಆ ರೀತಿ ಹೇಳಿಲ್ಲ. ನಮ್ ದೇಶದ ಮಣ್ಣಿನ ಗುಣಾನೇ ಅಂತದ್ದು. ನಮ್ ದೇಶದಿಂದ ಯಾವ್ದೇ ದೇಶಕ್ಕೆ ಹೋದ್ರು, ಎಲ್ಲೇ ಸುತ್ಕೊಂಡ್ ಬಂದ್ರು, ನಮ್ ದೇಶದ ಹೆಣ್ಮಕ್ಳು ಭಾರತೀಯ ಸಂಸ್ಕೃತಿಯನ್ನು ಬಿಟ್ಕೊಡಲ್ಲ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಅವರ್ ವುಮೆನ್. ನಾನ್ ನಿಮ್ಮನ್ನ ಮೊದಲನೇ ಸತಿ ನೋಡಿದಾಗ ನಮ್ ದೇಶ ಹಾಗೆ ಹೀಗೆ ಅಂತ ಬೈತಾ ಇದ್ರಿ. ಒಳ್ಳೇದು ಕೆಟ್ಟದ್ದು ಎಲ್ಲಾ ಕಡೆನೂ ಇರುತ್ತೆ, ನಾವು ಒಳ್ಳೇದನ್ ಮಾತ್ರ ತಗೋಬೇಕು. ನಿಮ್ಗೇನ್ ಬೇಕೋ ಡ್ರಿಂಕ್ಸ್ ಆರ್ಡರ್ ಮಾಡಿ ಅಂತ ಹೇಳಿದಾಗ ನಿಮಗ್ ಕೋಪ ಬಂತು, ನಿಮ್ಮಲ್ಲಿರೋ ಆ ಭಾರತೀಯ ಹೆಂಡತನ ಜಾಗೃತಿ ಆಯ್ತು. ಐ ಆಮ್ ಸಾರಿ, ನಾನು ಈಗಲೇ ಫೋನ್ ಮಾಡಿ ಎಲ್ಲ ಡ್ರಿಂಕ್ಸ್ನು ಕ್ಯಾನ್ಸಲ್ ಮಾಡಿಸ್ತೀನಿ, ಫುಡ್ ಮಾತ್ರ ಸಾಕು. ನೋ 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 ನೋ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ನೀವು ಆರಾಮಾಗಿ ಕುಡಿಬಹುದು, ನಿಮ್ ಜೊತೆ ಬೇಕಿದ್ರೆ ಐಲ್ ಹ್ಯಾವ್ ಸಾಫ್ಟ್ ಡ್ರಿಂಕ್ಸ್. ಆಲ್ ರೈಟ್, ವಿತ್ ಯುವರ್ ಪರ್ಮಿಷನ್. ಹಲೋ, ರೂಮ್ ನಂಬರ್ 109 ಹೇಳಿ. ಆಗ್ಲೇ ಆರ್ಡರ್ ಮಾಡಿದ್ವಲ್ಲ, ಅದ್ರ ಜೊತೆ ಒಂದ್ ಸಾಫ್ಟ್ ಡ್ರಿಂಕ್ಸ್ ಮಾಜಾ ಕಳಿಸ್ಬಿಡಿ. ನನ್ ಮೇಲೆ ಕೋಪನ? ಅಯ್ಯೋ, ನನಗೆ ಯಾಕೆ ಬೇಜಾರು? ಹಾಗಲ್ಲ, ನಾನ್ ನಿಮ್ಮಿಷ್ಟ ಕಷ್ಟ ಏನು ವಿಚಾರಿಸ್ದೆ ದಿಢೀರಂತ ನಿನ್ನ ಇಷ್ಟ ಪಡ್ತಿದ್ದೀನಿ ಅನ್ನಲ್ಲ, ಅದಕ್ಕೆ. ಹಾಗೇನಿಲ್ಲ ಬಿಡಿ. ನಿಮ್ಮನೇಲಿ ಯಾರ್ಯಾರಿದ್ದೀರಾ? ಯಾರು ಇಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ? ಯಾರು ಇಲ್ಲ. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಮಾಡಿದ್ದೆ. ನಾನು ಮಾಸ್ಟರ್ ಡಿಗ್ರಿ ಇನ್ ಫಾರ್ಮಸಿ ಓದುವಾಗ ಪಕ್ಕದ ರೋಡಲ್ಲಿದ್ದ ಒಂದು ಹುಡುಗಿನ ಮನ್ಸ್ನಲ್ಲೇ ತುಂಬಾ ಪ್ರೀತಿಸ್ತಿದ್ದೆ, ಅದನ್ನ ಹೇಳ್ಬೇಕು ಅಂತಾನು ಇದ್ದೆ. ಆಕಾಶ್, ನನ್ ಮದ್ವೆ ತಪ್ಪದೆ ಬರ್ಬೇಕು. ನನ್ ಹೃದಯದ ಮಾತು ನನ್ ಗಂಟ್ಲಲ್ಲೇ ಉಳಿದೋಯ್ತು. ಡೋಂಟ್ ವರಿ, ನೋಡಿ, ನೀವ್ ಪ್ರೀತಿಸಿರೋ ಹುಡುಗಿ ಈ ಜೀವನದಲ್ಲಿ ಚೆನ್ನಾಗೇ ಇದ್ದಾಳೆ. ಅದು ಅಲ್ಲದೆ ನೀವ್ ಪ್ರೀತಿಸಿರೋ ವಿಷಯ
ಆ ಹುಡುಗಿ ಗೊತ್ತೇ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಅಪ್ಪ ನೋಡಿ, ನೀವು ಪ್ರೀತಿಸಿರೋ ಹುಡುಗಿ ಇವತ್ತವಳ ಗಂಡನ ಜೊತೆ ಜೀವನದಲ್ಲಿ ಹಾಯಾಗೇ ಇದ್ದಾಳೆ. ವೈ ಕಾಂಟ್ ಯು ಸ್ಟಾರ್ಟ್ ಎ ನ್ಯೂ ಲೈಫ್? ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್, ಐ ಎಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ಪ್ಲೀಸ್ ಪ್ಲೀಸ್. ಏನೇ ಇದು, ನಿಮ್ಮ ಮಗಳು ಯಾರಿಗೋ ಪ್ರಪೋಸ್ ಮಾಡ್ತಾ ಇದ್ದಾಳಲ್ಲ, ನೀವೇ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಒಂದ್ ವೇಳೆ ಅವಳು ಯಾರನ್ನಾರು ಇಷ್ಟಪಟ್ಟಿದ್ರು. ಅದ್ ಸರಿ ಕಣೆ, ಆದ್ರೂ ನೋಡೋಣ. ಇನ್ ಎರಡ್ ದಿವ್ಸಕ್ಕೆ ಅವಳು ಬರ್ತಾಳ ತಾನೆ, ವಿಚಾರಿಸಿದ್ರಾಯ್ತು. ನೀವು ಟೆನ್ಷನ್ ಆಗ್ಬೇಡಿ ಪ್ಲೀಸ್. ಏನೋಪ್ಪ, ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸರಿ. ಹೇಗಿದೆ ಈ ಜಾಗ? ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಿಮ್ ಕಂಪನಿಯಲ್ಲಿ ಇನ್ನೂ ಚೆನ್ನಾಗಿದೆ. ವಾವ್, ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಹಾಗೇನಿಲ್ಲ, ಹೀಗೆ ಮೂಡ್ ಬಂದಾಗ ಸುಮ್ನೆ ಏನಾದ್ರೂ ಒಂದ್ ಹಮ್ ಮಾಡ್ತಾ ಇರ್ತೇನೆ. ಓಹೋ, ಹಾಗಾದ್ರೆ ಫುಲ್ ಜಾಲಿ ಮೂಡ್ ಅಲ್ಲಿ ಇದ್ದಾಗಿದೆ. ಹಲೋ, ಹಾಗೆ ಹೇಳ್ಬೇಡಿ. ನಿಮ್ ಮನ್ಸಲ್ಲಿರೋದನ್ನ ನೀವು ಓಪನ್ ಆಗಿ ಹೇಳ್ಕೊಳ್ದೆ ಹೋದ್ರೆ ನಿಮ್ಮನ್ ನೀವು ಮೋಸ ಮಾಡ್ಕೊಂಡಂಗಾಗತ್ತೆ. ಪ್ಲೀಸ್, ನಿಮ್ ಫೀಲಿಂಗ್ಸ್ ನೆಲ್ಲ ಇವಾಗ ಹಾಡ್ತಿದ್ರಲ್ಲ, ಅದೇ ಗುಣಗ್ತಾ ಇದ್ರಲ್ಲ, ಆ ಸಾಂಗ್ ಮೂಲಕ ಹೊರಗ್ ಹಾಕ್ಬಿಡಿ. ಈ ಸುಂದರವಾದ ಲೊಕೇಶನ್ ಅಲ್ಲಿ ಅದನ್ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋ ಪ್ಲೀಸ್, ನಂಗೆ ಇಷ್ಟ ಇಲ್ದೆ ಹಾಡೋದಿಲ್ಲ, ಬಲವಂತ ಮಾಡ್ಬೇಡ. ಹೌದಾ, ಸರಿ. ನೀವ್ ಹಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ನಿನ್ನ ಇಷ್ಟ, ನೀನ್ ಇಲ್ಲೇ ಇರೋ, ನಾನು ಹೋಗ್ತೇನೆ. ನೋ, ನೀವ್ ಇಲ್ಲಿಂದ ಹೋಗೋ ಹಾಗಿಲ್ಲ. ಹಲೋ, ನಾನು ಇವಾಗ ನಿಮ್ ಕಸ್ಟಮರ್. ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡ್ಬೇಕಾಗಿರೋದು ನಿಮ್ ಡ್ಯೂಟಿ. ಹಲೋ, ನನ್ ಕೆಲ್ಸ ಡ್ರೈವ್ ಮಾಡೋದಷ್ಟೇ, ನಿನ್ನ ಹ್ಯಾಪಿ ಆಗಿಡೋದಕ್ಕೆ ಹಾಡ್ತೀನಿ ಕುಣಿತೀನಿ ಅಂತ ಹೇಳಿಲ್ಲ. ಸರಿ, ನಾನು ಇಲ್ಲೇ ಇರ್ತೀನಿ, ಹೊರಡಿ ನೀವು. ಸರಿ, ಈಗ ಬಿಲ್ ಸೆಟಲ್ ಮಾಡಿ. ಬಿಲ್ಲ ಬಿಲ್ಗಿಲ್ಲ, ನಥಿಂಗ್, ಯು ಕ್ಯಾನ್ ಗೋ. ರೀ, ನಂಗೆ ಹಾಡಕ್ ಬರಲ್ಲ ರೀ. ಅರೆ, ಹೇಗ್ ಬರುತ್ತೋ ಹಾಗೆ ಹಾಡಿ. ಒಳ್ಳೆ ಕತೆ ಆಯ್ತು, ಒಳ್ಳೆ ಗಿರಾಕಿ ಇವರು. ಮನಸ್ಸಿನ ತುಡಿತವು ಭಾಷೆಗೆ ನಿಲುಕದ ಪ್ರೀತಿಯ ಮಾತಿದು. ಬಿಸಿಲಲು ಮಳೆಯಲು ಹಗಲಲು ಇರುಳಲು ಬಾನಲು ಗುರಿಯಲು ಹಾ
ಕಾಮನ ಬಿಲ್ಲಿನ ಸುಂದರ ಬಣ್ಣವು ನಿನ್ನ ದಕಿನ ಚಿಗುರು ಹೃದಯದ ಬಡಿತವು ಮನಸ್ಸಿನ ತುಡಿತವು ಭಾಷೆಗೆ ನಿಲುಕದ ಪ್ರೀತಿಯ ಮಾತಿದು ಬಿಸಿಲಲು ಮಳೆಯಲು ಹಗಲಲು ಇರುಳಲು ಬಾನಲು ಧುವಿಯಲು ಮನಸ್ಸಲ್ಲಿ ಮನಸ್ಸಿಟ್ಟು ಪ್ರೀತಿ ಜೊತೆಗಿರಲಿ ಸೆಳೆದಿದೆ ಹರಿಯದ ಬಯಕೆ ಕನಸಿದು ನನಸು ಅರಿಯದು ಮನಕ್ಕೆ ಹೃದಯದ ಬಡಿತವು ಮನಸ್ಸಿನ ತುಡಿತವು ಭಾಷೆಗೆ ನಿಲುಕದ ಪ್ರೀತಿಯ ಮಾತಿದು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ. ಥ್ಯಾಂಕ್ ಯು. ಅಚ್ಚರಿ, ನೀವ್ಯಾಕೆ ಪ್ಲೇಬ್ಯಾಕ್ ಸಿಂಗಿಂಗ್ ಟ್ರೈ ಮಾಡಬಾರ್ದು? ಹೊಡೋಣವಾ? ನಾನು ಕೇಳಿದ ಕ್ವೆಶ್ಚನ್ಗೆ ಇದು ಆನ್ಸರ್ ಅಲ್ಲ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರುತ್ತೋ ಅದೇ ಆಗೋದು. ಬನ್ನಿ. ಹಲೋ, ಈ ಸರ ಎಷ್ಟು? ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ. ಓಹೋ, ಆ ಥರ ಬೇರೆ ಯಾವುದಾದ್ರೂ ಇದೆಯಾ? ಇಲ್ಲ. ಸರಿ, ನನಗ ಹೌದು, ಇದನ್ನ ನೀವೇ ನನಗ್ ಹಾಕ್ಬಿಡಿ. ನಾನಾ? ಒಂದ್ ಕೆಲ್ಸ ಮಾಡೋಣ, ನಾ ಕಣ್ ಮುಚ್ಕೋತೇನೆ, ನೀವ್ ಹಾಕ್ಬಿಡಿ. ಓಕೆ, ಐ'ಮ್ ರೆಡಿ. ಹಾಕಿದ್ರಾ? ಪ್ಲೀಸ್. ನಾನೇ ಹಾಕೋತೀನಿ, ಕೊಡಿ. ಆಕಾಶ್, ಇನ್ನು ಎಷ್ಟು ದಿನ ಅಂತ ಅವಳನ್ನೇ ಪ್ರೀತಿಸ್ತಾ ಇರ್ತೀರಾ? ಆಕಾಶ್, ಆ ಸಮುದ್ರದ ಅಲೆಗಳನ್ನ ನೋಡಿ, ಒಂದು ಹಿಂದೆ ಒಂದು ಬರ್ತಾನೆ ಇರುತ್ತೆ, ಹಾಗೆ ಹಿಂದಕ್ಕೆ ಹೋಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲೂ ಕೂಡ ಆಗಾಗ ಆಘಾತಗಳು ಆಗ್ತಾನೆ ಇರ್ತವೆ. ನಾವದನ್ನ ತಡ್ಕೊಂಡು ಜೀವನದಲ್ಲಿ ಮರೆಯೋ ಪ್ರಯತ್ನ ಮಾಡಬೇಕು. ನೀವ್ ಹೇಳೋಷ್ಟು ಸುಲಭ ಅಲ್ಲ ಅವಳನ್ನ ಮರೆಯೋದು, ಅದಕ್ಕೆ ತುಂಬಾ ಸಮಯ ಬೇಕು. ಹೌದು ರೀ, ನನಗ್ ಗೊತ್ತು ಅದು ತುಂಬಾ ಕಷ್ಟದ ಕೆಲ್ಸ ಅಂತ. ಈಗ್ಲಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮುಂದಿನ ಕಾಲ ಹೇಗೆ ಅಂತ ಯಾರು ಗೊತ್ತು? ನಾನು
ಕಾಲ ಬರೋವರೆಗೂ ನಿಮಗೋಸ್ಕರ ಕಾಯ್ತಾನೆ ಇರ್ತೀನಿ. ಏನ್ ಬೇಕು ಮೇಡಮ್? ಎರಡ್ ಸೌತ್ ಇಂಡಿಯನ್ ಮೀಲ್ಸ್ ತಗೊಂಬಪ್ಪ. ಓಕೆ ಮೇಡಮ್. ಯಾವಾಗ ಅರ್ಥ ಆಗುತ್ತೆ ನೀನು ಕಳ್ಳ ಹೃದಯದವನು ಅಂತ ಅನ್ನೋ ಹಾಗೂ ಇಲ್ಲ. ನನ್ ಮೇಲೆ ನಿನ್ಗೆ ಪ್ರೀತಿ ಬರೋಕೆ ಸಾಧ್ಯನೇ ಇಲ್ವಾ? ಛೇ, ನನ್ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ಬೇಕು? ನನಗೆ ಎಲ್ಲಿ ಹೋದ್ರು ಸುಖ ಶಾಂತಿ ಅನ್ನೋದೇ ಇಲ್ವಾ? ಯಾರು ನನ್ನ ಅರ್ಥನೆ ಮಾಡ್ಕೋತಿಲ್ಲ. ನನ್ ಹಣೆ ಬರಾನೇ ಆಗಿದೆ. ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ಪ್ರೀತಿ ಒಂದನ್ ಬಿಟ್ಟು ಯಾಕೆ? ಹೇಗಿದೆ ಲೊಕೇಶನ್? ಹಾ, ನೀವು ನೆನ್ನೆ ಸಿಂಪ್ಲಿಸಿಟಿ ಬಗ್ಗೆ ಕೇಳಿದ್ರಲ್ಲ, ಇವತ್ತು ಹೇಳ್ತೀನಿ. ಈ ಸಿಂಪ್ಲಿಸಿಟಿ ಮಜಾ ನಿಮ್ಮಂಥವ್ರಿಗೆ ಗೊತ್ತಿಲ್ಲ. ನಾವ್ ಏನೇ ಆಗಿದ್ರು ಸಿಂಪಲ್ ಆಗಿದ್ರೆ ಯಾವುದೇ ಪ್ರಾಬ್ಲಮು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಮಹಾತ್ಮ ಗಾಂಧಿ ಅವ್ರನ್ನೇ ತಗೊಳ್ಳಿ. ಅವ್ರು ಮನ್ಸ್ ಮಾಡಿದ್ರೆ ಪ್ರಧಾನ ಮಂತ್ರಿನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾನೋ ಆಗ್ಬೋದಾಗಿತ್ತು. ಸೌತ್ ಆಫ್ರಿಕಾದಲ್ಲಿದ್ದಾಗ ಸೂಟು ಬುಟ್ಟು ಹಾಕ್ದವ್ರೆ, ಆದ್ರೆ ನಮ್ ದೇಶಕ್ ಬಂದ್ಮೇಲೆ ಪಂಚೆ ಒಂದ್ ತುಂಡ್ಬಟ್ಟೆ ಮೈ ಮೇಲೆ ಹಾಕೊಂಡು ಇಡೀ ಪ್ರಪಂಚಕ್ಕೆ ಮಾದರಿ ಆದ್ರು. ಯಾಕ್ ಗೊತ್ತಾ? ಸ್ಟೇಟಸ್ ಅನ್ನ ಮುಖವಾಡನೆ ಕಿತ್ತಾಕಿದ್ರು. ಈ ಸ್ಟೇಟಸ್ ಅನ್ನೋದು ಶ್ರೀಮಂತಿಕೆಯಲ್ಲಿಲ್ಲ, ಅದು ವ್ಯಕ್ತಿತ್ವದಲ್ಲಿರ್ಬೇಕು. ಈ ಶ್ರೀಮಂತಿಕೆ ಸ್ಟೇಟಸ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ರೀ. ಅದಕ್ಕೋಸ್ಕರ ಇಡೀ ಜೀವನಾನೆ ಸರ್ಕಸ್ ಮಾಡಿ ಮಾಡಿ ಲೈಫೇ ವೇಸ್ಟ್ ಆಗ್ಬಿಡುತ್ತೆ. ಏನಂತೀರಾ? ಎಸ್, ಯು ಆರ್ ರೈಟ್. ನಾನು ಯಾವತ್ತೂ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನು ಚಿಕ್ಕವಳಿದ್ದಾಗಿಂದಾನು ನಮ್ಮ ತಂದೆ ಬರೀ ಬಿಸ್ನೆಸ್ 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 ಅಂತ ಓಡಾಡ್ತಿರೋರು. ಹಾ, ನಮ್ಮ ತಾಯಿ ಕೂಡ ಹಾಗೇನೆ. ಈ ಅಸೋಸಿಯೇಷನು ಆ ಅಸೋಸಿಯೇಷನು, ಈ ಮೀಟಿಂಗು ಆ ಮೀಟಿಂಗು ಅಂತ ಯಾವಾಗ್ಲೂ ಆಚೆನೆ ಇರೋರು. ಒಂದೊಂದ್ಸಲ ನಾವು ಮಲಗಿದ್ದಾಗ ಹೊರಗಡೆ ಹೋಗಿದ್ ನಮ್ಮ ತಂದೆ ನಾ ರಾತ್ರಿ ವಾಪಸ್ ಬಂದು ಮಲ್ಕೊಂಡ್ಮೇಲೆ ಬರೋರು. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ದಿನ ಬರೀ ಕೆಲಸದವ್ರ ಜೊತೆನೆ ಕಾಲ ಕಳೆದಿದ್ದೀನಿ. I used to feel very lonely at that point in time. But there was no other option. ಇವಾಗ ನಿಮ್ ಮಾತ್ ಕೇಳಿ ನನಗೆ ಅನಿಸ್ತಾ ಇದೆ ಯಾಕೆ ನಮ್ ತಂದೆ ತಾಯಿ ಹೀಗ್ ಮಾಡ್ತಾ ಇದ್ರು ಅಂತ. ಬರೀ ದುಡ್ಡು ಕೂಡಾಕೋಕೆ, ಸ್ಟೇಟಸ್ ಮೇಂಟೈನ್ ಮಾಡೋಕೆ. ಇವಾಗ ಅವ್ರಿಗೆ ವಯಸ್ಸಾಗಿದೆ, ಬಿಪಿ ಶುಗರ್ ಎಲ್ಲದೂ ಇದೆ. ಲೈಫ್ ನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಇಸ್ ದಿಸ್ ಎ ಲೈಫ್? ನೀನು ಅವರು ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ದುಡಿಬೇಕು ಅಂತ ಟೆನ್ಷನ್ ತಗೋತಾರೆ. ಆ ಟೆನ್ಷನ್ ಇಂದ ಬಿಪಿ ಶುಗರ್ ಎಲ್ಲ ಬರುತ್ತೆ, ನಿದ್ರೆನೂ ಬರಲ್ಲ. ಅದಕ್ಕೋಸ್ಕರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರೆ, ದಿನ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸ್. ಕರೆಕ್ಟ್. ಅವ್ರಿಗೊಂಥರ ಆದ್ರೆ ನನಗೊಂಥರ. ಆ ಲೋನ್ಲಿನೆಸ್, ಆ ಸ್ಟ್ರೆಸ್, ನಾನೊಬ್ಳು ಆರ್ಫನ್ ಅನ್ನೋ ಫೀಲಿಂಗು ನನ್ನ ಕಾಡ್ತಾ ಇರುತ್ತೆ. ಏನ್ ಮಾಡುದು? ದಟ್ಸ್ ವೈ ಇದನ್ನೆಲ್ಲ ತಗೋಬಾರ್ದು. ಪ್ಲೀಸ್ ಪ್ಲೀಸ್, ಐ ಕಾಂಟ್ ಲಿವ್ ವಿದೌಟ್ ದಟ್. ಪ್ಲೀಸ್ ನೋಡು ರಕ್ಷಾ, ಇದೆಲ್ಲ ಒಳ್ಳೇದಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ. ಈ ಬೆಂಜೋಡೈಸೋಪಿನ್ಸ್ ಇದೆಯಲ್ಲ, ಇವೆಲ್ಲ ಬೀಟಾ ಬ್ಲಾಕರ್ಸ್. ಇದ್ರ ಬದಲು ಪ್ರಾಣಾಯಾಮ, ಯೋಗ ಇವೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಮನ್ಸಿಗೆ ನೆಮ್ಮದಿನೂ ಇರುತ್ತೆ, ಜೊತೆಗೆ ಆರೋಗ್ಯನೂ ಚೆನ್ನಾಗಿರುತ್ತೆ.
ಹಲೋ, ಯಾಕೆ ಮೌನ? ಈ ಸೈಲೆನ್ಸ್ಗೆ ಅರ್ಥ ಏನು? ಲವ್ ಅಂತನಾ? ನೋ, ಸೈಲೆನ್ಸ್ ಇಸ್ ಆನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಡಿಯರ್, ಪ್ರೀತಿ ಅಂದ್ರೆ ಲವ್, ದಟ್ ಇಸ್ ಆಲ್ಸೋ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ವಾ? ಒಂದ್ ನಿಮಿಷ. ಹಾ ಡ್ಯಾಡಿ, ಇವತ್ತೇ ಬರ್ಬೇಕಾ? ಡ್ಯಾಡಿದ್ ಫೋನು, ತಕ್ಷಣ ವಾಪಸ್ ಹೋಗ್ಬೇಕಂತೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ಅವರ್ ಟ್ರಿಪ್. ಇವತ್ತಿಗೆ ನಮ್ ಟ್ರಿಪ್ ಮುಗೀತು ಅನ್ಸುತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡ್ರ? ನಾನೇನ್ ಹೇಳ್ದೆ, ಇವತ್ತಿಗೆ ಟ್ರಿಪ್ ಮುಗೀತು ಅಂತ ತಾನೇ ಹೇಳಿದ್ದು. ಅಂತೂ ನೀವ್ ನಿಮ್ಮ ಸ್ಪಷ್ಟ ನಿರ್ಧಾರನ ಹೇಳಲೇ ಇಲ್ಲ. ಹೇಳದ್ನಲ್ಲ, ಕಾಲ ಬಂದಾಗ ಹೇಳ್ತೀನಿ ಅಂತ. ಆ ಕಾಲ ಯಾವಾಗ ಬರುತ್ತೆ? ನನ್ ಸತ್ ಮೇಲ? ಥೂ ಥೂ, ಬಿಡ್ತೋನಿ. ನೀವೆಲ್ಲ ಬಾಳಿ ಬದುಕಬೇಕಾಗಿರೋದು. 60 ವರ್ಷದ ಮುದುಕರ್ ತರ ಮಾತಾಡ್ಬೇಡಿ. ದೇಹಕ್ಕಾಗದೇ ಇರ್ಬೋದು, ಬಟ್ ಮನ್ಸಿಗೆ ಆಗ್ಬಿಟ್ಟಿದೆ. ಸರಿ, ಬನ್ನಿ ಹೊರಡೋಣ. ಆ ಮ್ಯಾನೇಜರ್ಗೆ ಹೇಳಿ ಆ ಫೈಲ್ಸ್ ಪೇಪರ್ಸ್ ರೆಡಿ ಮಾಡ್ಕೊಳ್ಳಿ, ನಾ ಬಂದ ಮೇಲೆ ಡಿಲೇ ಆಗೋದು ಬೇಡ, ಗೊತ್ತಾಯ್ತಾ? ಹಾ, ಓಕೆ. Hi dad. Wow, wow, what a pleasant surprise. Welcome my child, welcome. Wow, 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 wow. I love you, putta. Bakutgo. Re, one nimsha sumne irthira. Okay. Nodi, hek sorgidale nodi avlu. ಕತ್ತೆ, ನಾ ಹೇಳಿದ ಟ್ಯಾಬ್ಲೆಟ್ ತಗೊಂಡಿಲ್ಲ ತಾನೆ? ನನಗ್ ಚೆನ್ನಾಗ್ ಗೊತ್ತಿದೆ ಕಣೆ, ನೀ ಹೇಳಿದ ಮಾತ್ ಕೇಳದಿಲ್ಲ ಅಂತ. ಹೇಗ್ ಸೊರ್ಗಿದ್ಯಾ ನೋಡು. ಸ್ವಲ್ಪ ನಿನ್ ಪುರಾಣ ಅಲ್ಲರಿ, ಮಗು ಈಗ ತಾನೇ ಬರ್ತಾ ಇದ್ದಾಳೆ, ಅವಳು ಈಗ ಏನ್ ಕುಡಿತಾಳೆ, ಈಗ ಏನ್ ಕುಡಿತಾಳೆ, ಅದನ್ನ ವಿಚಾರ. ಅದು ಬಿಟ್ಟು ಹಳೆ ಪುರಾಣ ಎಲ್ಲ ಹೇಳ್ತಾ ಇದ್ದೆ. ಪುಟ್ಟ, ನಿಂಗೆ ಗೊತ್ತು ಗೊತ್ತು ಗೊತ್ತು, ನಿನ್ ಫೇವರೇಟ್ ಮ್ಯಾಂಗೋ ಡ್ರಿಂಕ್ ಸದ್ಯ ಅಷ್ಟಾದ್ರು ಗೊತ್ತಿದೆ. ಚೆನ್ನಾಗಿತ್ತು ಡ್ಯಾಡ್? ಚೆನ್ನಾಗಿತ್ತ? ಅಯ್ಯೋ, ನಿನ್ ನೋಡಿ ಸಂತೋಷದಲ್ಲಿ ಕೇಳೋದನ್ನೇ ಮರ್ತ್ಬಿಟ್ಟೆ. ಹೌದು, ಹೇಗ್ ಬಂದೆ? ಟ್ಯಾಕ್ಸಿಲಿ. ಟ್ಯಾಕ್ಸಿಲ? ಏ ಸೆಕ್ರೆಟರಿ ಸರ್, ಪಾಪ ಇಲ್ಲಿ. ಏನ್ ಸರ್? ಆ ಟ್ಯಾಕ್ಸಿ ಒಂದು ಬಿಲ್ ಎಲ್ಲ ಕೊಟ್ಬಿಟ್ಟು ಸೆಟ್ಲ್ ಮಾಡ್ಬಿಡು. ಓಕೆ ಸರ್, ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಯಾಕಮ್ಮ ಸರಿಯಾಗಿ ಊಟ ಮಾಡ್ತಾ ಇಲ್ಲ? ಅಡಿಗೆ ಇಷ್ಟ ಆಗ್ಲಿಲ್ವಾ? ಹಂಗೇನಿಲ್ಲ ಡ್ಯಾಡ್, ಜರ್ನಿ ಸುಸ್ತಷ್ಟೇ. ಟ್ರಿಪ್ ಚೆನ್ನಾಗಿತ್ತೆ ನಮ್ಮ? ಚೆನ್ನಾಗಿತ್ತು ಮಮ್ಮಿ. ನಿಂಗೇನು ತೊಂದ್ರೆ ಆಗ್ಲಿಲ್ಲ ತಾನೆ? ಹಾಗೇನಿಲ್ವಲ್ಲ. ಅಲ್ಲಮ್ಮ, ಮನೆ ಕಾರ ಇತ್ತು, ತಗೊಂಡು ಹೋಗೋದಿತ್ತಲ್ಲ. ಆ ರಾಮಾಯಣ ಕೊರತ ಕೊರಿಸ್ಕೊಂಡು ತಲೆನೋವು ಬರ್ಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ಗುರುತು ಪರಿಚಯ ಇಲ್ದಿರೋ ಯಾವ್ದೋ ಡ್ರೈವರ್ ಜೊತೆ ಹೋಗೋದು ತಪ್ಪಲ್ವೇನಮ್ಮ? ಡ್ಯಾಡಿ ಅವ್ರು ತುಂಬಾ ಒಳ್ಳೆಯವರು, ಸುಮ್ ಸುಮ್ನೆ ಏನೇನೋ ಹೇಳ್ಬೇಡಿ, ನನಗಿಷ್ಟ ಆಗಲ್ಲ. ಓಹೋ, ಬರೀ ಒಂದು ವಾರದಲ್ಲಿ ಅಷ್ಟೊಂದು ಕ್ಲೋಸ್ ಆಗ್ಬಿಟ್ನ ನಿನಗೆ? ನೀವೇನ್ರಿ, ನೀವು ಒಳ್ಳೆ ಕೋರ್ಟ್ ಮಾರ್ಷಲ್ ತರ ಮಾಡ್ತಿದ್ದೀರಲ್ಲ, ಈಗ ತಾನೇ ಬಂದಿದ್ದಾಳೆ, ಸುಸ್ತಾಗಿದೆ, ಸ್ವಲ್ಪ ಸುಮ್ಮನಿರಿ. ಮಾತಾಡ್ಲಿ ಬಿಡು ಮಮ್ಮಿ. ಸರಿ, ಈಗ ನಿನ್ ಎಜುಕೇಶನ್ ಒಂದ್ ಹಂತಕ್ಕೆ ಬಂದಿದೆ ಅಲ್ವಾ? ಎಸ್ ಡ್ಯಾಡ್, ಐ ಜಸ್ಟ್ ಕಂಪ್ಲೀಟೆಡ್ ಮೈ ಲಾಸ್ಟ್ ಸೆಮ್, ಬಟ್ ಕ್ಯಾಂಪಸ್ ನಲ್ಲೇ ಒಳ್ಳೆ ಜಾಬ್ ಆಫರ್ ಇದೆ. ಅಂದ್ರೆ ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಬೇಡಮ್ಮ, ನಮಗೂ ವಯಸ್ಸಾಯ್ತು, ನಿನ್ನ ಮತ್ತೆ ದೂರ ದೇಶಕ್ಕೆ ಕಳಿಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಇಲ್ಲೇ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಹಾಯಾಗಿದ್ಬಿಡು. ಇಲ್ಲೇ ಬೇಕಷ್ಟು ಬಯೋಟೆಕ್ ಕಂಪನಿಗಳಿವೆ ಅಲ್ಲ. ನೋಡಿದ್ರ, ನಿಮಗೆಲ್ಲಾದ್ರಲ್ಲೂ ಆತ್ರ. ನಾ ಹೇಳಿದ್ದೀನಿ ನಾನೆಲ್ಲ ವಿಚಾರಿಸ್ತೀನಿ ಅಂತ, ಅಷ್ಟೊಂದು ಏನೇನೋ ಪ್ರಶ್ನೆಗಳು ಕೇಳಿ ಅವಳ ಮೂಡ್ ಹಾಳು ಮಾಡ್ಬಿಟ್ರಿ. ಇಲ್ಲೋಡಿ, ಅವಳಿಂದ ನಾನೆಲ್ಲ ವಿಷಯ ತಿಳ್ಕೊಳಕ್ಕಂಕ ನೀವ್ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್. ಸರಿ ಸರಿ, ಅದೇನ್ ಮಾಡ್ತೀವೋ ಮಾಡು, ಅವಳ ಮನ್ಸಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊ, ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸೋಣ. Thank you.
ರಕ್ಷಾ. ಹಾ ಮಮ್ಮಿ. ಬೇಜಾರು ಮಾಡ್ಕೊಂಡ್ಯಾ ಚಿನ್ನು? ಹಾಗೇನಿಲ್ಲ ಮಮ್ಮಿ, ನಿಮ್ ಪಪ್ಪನ್ ಬುದ್ಧಿ ನಿನಗೆ ಗೊತ್ತಿದೆಯಲ್ಲ, ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನೋಡು ಮದ್ವೆ ವಿಷಯ ಮಾತಾಡ್ಬಿಟ್ರು. ಐ ಆಮ್ ಸೋ ಸಾರಿ ಚಿನ್ನು. ಇರ್ಲಿ ಮಮ್ಮಿ, ಇರ್ಲಿ ಬಿಡಿ. ಆದ್ರೆ ನೀನ್ ಟ್ರಿಪ್ಗೆ ಹೋದಾಗ ಯಾರಿಗೂ ಐ ಲವ್ ಯು ಅಂತ ಪ್ರಪೋಸಲ್ ಕೊಡ್ತಿದ್ದಿ. ಚಿನ್ನು, ನಮಗ್ ಹೇಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಆ ದಿನ ನೀನ್ ಫೋನ್ ಮಾಡಿದ್ದೆ ನೋಡು, ನಾನ್ ರಿಸೀವ್ ಮಾಡೋದ್ರಲ್ಲಿ ಕಟ್ ಆಗೋಯ್ತು. ಅಷ್ಟರಲ್ಲಿ ನಿನ್ ಪಪ್ಪ ಬಂದ್ರು, ನಿಂದೆ ಫೋನು ಅಂತ ಗೊತ್ತಾಯ್ತು, ರೀಟಯಲ್ ಮಾಡಿದ್ರು. ನೀನ್ ರಿಸೀವ್ ಮಾಡ್ದೆ, ಆದ್ರೆ ಬೇರೆ ಯಾರ ಹತ್ರನೂ ಮಾತಾಡ್ತಿದ್ದೆ. ಪಪ್ಪ ಸ್ಪೀಕರ್ ಫೋನ್ ಆನ್ ಮಾಡಿದ್ರು. ಐ ಲವ್ ಯು ಅಂತ ನೀನ್ ಯಾರಿಗೋ ಪ್ರಪೋಸ್ ಮಾಡ್ತಿದ್ದೆ. ಅರೆ ಇಲ್ಲ ಬಾ, ಇಲ್ಲಿ ಬಾ. ಅದ್ರಲ್ಲಿ ತಪ್ಪೇನೂ ಇಲ್ಲ ಚಿನ್ನು, ನಥಿಂಗ್ ರಾಂಗ್. ಆದ್ರೆ ಅವನು ಯಾರು ಅಂತ ನಮ್ಮ ಹತ್ರ ಹೇಳಿ. ನಾವು ಅವನ ಜೊತೆ, ಅವ್ರ ಅಪ್ಪ ಅಮ್ಮನ ಜೊತೆ, ಎಲ್ಲಾರ ಜೊತೆ ಮಾತಾಡಿ ನಿನ್ ಮದ್ವೆ ಫಿಕ್ಸ್ ಮಾಡ್ತೀವಿ. ಮಮ್ಮಿ ಅದು ಪರವಾಗಿಲ್ಲ ಹೇಳಿ ಪುಟ್ಟಿ, ನಾವು ನಿನ್ ಒಳ್ಳೇದನ್ನೇ ತಾನೇ ಬಯಸೋದು. ಮಮ್ಮಿ ನನ್ ಕರ್ಕೊಂಡ್ ಹೋಗಿದ್ರಲ್ಲ ಆ ಟ್ಯಾಕ್ಸಿ ಡ್ರೈವರ್. ಟ್ಯಾಕ್ಸಿ ಡ್ರೈವರ್? ನಿನ್ನ ಫಾರಿನ್ ಗೆ ಓದೋದಕ್ಕೆ ಕಳಿಸಿದ್ ಇದಕ್ಕೇನಾ? ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಪ್ರಪೋಸ್ ಮಾಡಿದೆಯಲ್ಲ, ನಿನಗೆ ನಾಚಿಕೆ ಆಗ್ಲಿಲ್ವಾ? ಮಮ್ಮಿ ಆಫ್ಟರ್ ಆಲ್ ಅನ್ನೋ ವರ್ಡ್ ನ ಅವ್ರಿಗೆ ಯೂಸ್ ಮಾಡಬೇಡಿ. ಈ ಕಡೆ ನೋಡಿ, ಅವ್ರಿ ಮ್ಯಾನ್ ಈಸ್ ಆಲ್ಸೋ ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್, ಮತ್ತ ಅವನು ಯಾಕೆ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾನೆ? ಮಮ್ಮಿ ಅವನ್ ಎಂತ ನೋಬಲ್ ಪರ್ಸನ್ ಅನ್ನೋದು ಗೊತ್ತಾ ನಿಮ್ಗೆ? ನೋಡು ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಅವನನ್ನ ಮರ್ತು ಬಿಡು. ಅವನು ನಮ್ಮ ಆಸ್ತಿ ಅಂತಸ್ತನ್ನ ನೋಡಿ ನಿನ್ನ ಪ್ರೀತಿಸ್ತಾ ಇದ್ದಾನೆ. ಮಮ್ಮಿ ಪ್ಲೀಸ್, ಬರೀ ದುಡ್ಡು ಆಸ್ತಿ ಅಂತಸ್ತು ಅಂತಿರೋ ನಿಮಗಾಗ್ಲಿ ಅಪ್ಪನಿಗಾಗ್ಲಿ ಇದ್ರ ಬಗ್ಗೆ ಖಂಡಿತ ಗೊತ್ತಾಗೋದಿಲ್ಲ. ನನ್ನ ರಿಜೆಕ್ಟ್ ಮಾಡಿರೋ ಅಂತ ಮನುಷ್ಯನ ಬಗ್ಗೆ ಮಾತಾಡ್ಬೇಡಿ, ಅದೆಲ್ಲ ನಾಟಕ ಅಷ್ಟೇ. ಮಮ್ಮಿ ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ಹಿಮ್. ಈ ಜನ್ಮದಲ್ಲಿ ನಾನ್ ಮದ್ವೆ ಅಂತ ಆದ್ರೆ ಅವ್ರನ್ನೇ, ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಯಾವತ್ತೂ ನನ್ನ ಮದ್ವೆ ಬಗ್ಗೆ ಮಾತಾಡ್ಬೇಡಿ ಪ್ಲೀಸ್. ನೀನ್ ಅಂಥವನ್ನ ಮದ್ವೆ ಆಗೋಕ್ಕಿಂತ ಮದ್ವೆ ಆಗದೆ ಇರೋದೇ ವಾಸಿ. ಓ ಓಕೆ, ಹಾಗೊಂದ್ ವೇಳೆ ಆ ಮನುಷ್ಯರನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಈ ದೇಶದಲ್ಲೇ ಇರೋದಿಲ್ಲ. ನಿಮಗೆ ನಿಮ್ ಮರ್ಯಾದೆ ಮಾನ ಏನಾದ್ರೂ ಕಳಿತೀನಿ ಅನ್ನೋ ಭಯ ಇದ್ರೆ ಬಿಟ್ಬಿಡಿ ಪ್ಲೀಸ್. ರಕ್ಷಾ ನೀನು ಓದ್ದೋಳು, ತಪ್ಪು ಮಾಡಬೇಡ ಅಂತ ತಿಳಿ ಹೇಳ್ತಿದ್ದೀನಿ. ಆದ್ರೆ ಒಂದ್ ತಿಳ್ಕೊ, ಆ ಟ್ಯಾಕ್ಸಿ ಡ್ರೈವರ್ ಜೊತೆ ಮದ್ವೆ ಆಗೋದಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಅಂಡ್ ದಟ್ಸ್ ಫೈನ್. ಗೊತ್ತು ಮಮ್ಮಿ ಗೊತ್ತು, ನಿಮಗೆ ಈ ಮಗಳಿಗಿಂತ ಈ ಸ್ಟೇಟಸ್ ಮುಖ್ಯ ಅನ್ನೋದು ನನ್ ಚೆನ್ನಾಗ್ ಗೊತ್ತು. ಬಟ್ ರಿಮೆಂಬರ್ ಐ ಆಮ್ ಅ ಮೇಜರ್ ಟು ಟೇಕ್ ಮೈ ಓನ್ ಡಿಸಿಷನ್ಸ್ ಅಬೌಟ್ ಮೈ ಫ್ಯೂಚರ್ ಅಂಡ್ ಮೈ ಕರಿಯರ್. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ರಕ್ಷಾ ನಮ್ ಮಾತು ಮೀರಿ ನೀನ್ ಏನಾರು ಹೋದ್ರೆ ನಿನಗಾಗ್ಲಿ ಆ ಟ್ಯಾಕ್ಸಿ ಡ್ರೈವರ್ಗಾಗ್ಲಿ ಈ ಮನೇಲಿ ಜಾಗ ಇಲ್ಲ. ನಿಮ್ ಅಪ್ಪನ ಬುದ್ಧಿ ನಿನಗ್ ಗೊತ್ತಿದೆ ತಾನೆ? ಹಾಗೇನಾರು ನೀ ಮಾಡಿದ್ರೆ ನನಗ್ ಮಗಳೇ ಇಲ್ಲ ಅನ್ಕೋತೀನಿ. ಗೊತ್ತು ಮಮ್ಮಿ, ಚಿಕ್ಕ ವಯಸ್ಸಿಂದನು ಸರ್ವೆಂಟ್ ಜೊತೆ ಬೆಳೆದ್ ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ತಿಳ್ಕೊಳ್ಳೋದು ಅಷ್ಟೇನ್ ಕಷ್ಟದ ಕೆಲಸ ಅಲ್ಲ. ನೀವೆಷ್ಟು ಹಾರ್ಡ್ ಪೀಪಲ್ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಎನಿವೇಸ್ ರಕ್ಷಾ, ಕೊನೆ ಸಲ ವಾರ್ನ್ ಮಾಡ್ತಾ ಇದ್ದೀನಿ, ನಿನ್ ಜೀವನನ ನೀನೇ ಹಾಳ್ ಮಾಡ್ಕೋಬೇಡ, ಯೋಚನೆ ಮಾಡು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನು ಮಲಗಿದೀರಾ? ಹ್ಮ್, ಈಗ ಹೇಳ್ತಾ ಇದ್ದೀನಿ. ಟೈಮ್ ಎಷ್ಟು ಅಂತ ಗೊತ್ತಾ? 11 ಗಂಟೆ. ಏನೋ ಅಪ್ಸೆಟ್ ಆಗಿದ್ದೀರಾ ಅಂತ ಅರ್ಥ. ಹೇಗೆ ಹೇಳ್ತೀರಾ? ನಾವ್ ಟ್ರಿಪ್ ಹೋಗಿದ್ದಾಗ 6:30 ಎದ್ದು ಹೊರಡ್ತಾ ಇದ್ದಿದ್ ಮನುಷ್ಯ 11 ಗಂಟೆ ಆದ್ರೂ ಕುಡಿದ್ ಮಲಗಿದ್ದು ಕೆಲ್ಸಕ್ ಹೋಗದೇ ಇದ್ದೀರಲ್ಲ, ಏನಾದ್ರೂ ಅಪ್ಸೆಟ್ ಆಗಿದ್ದೀರಾ ಅಂತ ತಾನೇ? ಹಾಗೇನಿಲ್ಲ. ಓಕೆ, ಇವತ್ ಒಂದಿನ ನನ್ನ ಮೀಟ್ ಮಾಡಕ್ ಆಗತ್ತಾ? ಎಲ್ಲಾದ್ರೂ ಹೋಗ್ಬೇಕಾಯ್ತಾ? ನೋ ಟ್ಯಾಕ್ಸಿ ಬಿಸ್ನೆಸ್, ಐ ಜಸ್ಟ್ ವಾಂಟೆಡ್ ಟು ಟಾಕ್ ಟು ಯು. ಇವತ್ ನನಗೆಲ್ಲೋ ಹೋಗ್ಬೇಕಾಯ್ತು. ಸಾರಿ ನಾನ್ ಬರಲ್ಲ. ಪ್ಲೀಸ್ ನನ್ ಅವಾಯ್ಡ್ ಮಾಡ್ಬೇಡಿ. ನಾನ್ ಯಾಕೆ ಅವಾಯ್ಡ್ ಮಾಡ್ಬೇಕು? ಅದು ನನಗಿಂತ ನಿಮಗ್ ಗೊತ್ತು, ನಾನು ನಿಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ ಸಂಜೆ 5:30 ಕರೆಕ್ಟ್ ಆಗಿ ನಿಮ್ಗೋಸ್ಕರ ನಾನು ಓಂಕಾರ್ ಹಿಲ್ಸ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಬರ್ತೀರಾ ತಾನೆ? ನೀವ್ ಖಂಡಿತ ಬರ್ತೀರಾ. ಐಲ್ ಬಿ ವೇಟಿಂಗ್ ಫಾರ್ ಯು.
ಹಣದವರು ಎಲ್ಲದರ ಬಚ್ಚಲಾಕ್ ಬಿಡ್ತಾರೆ, ನಮ್ಮಂತವ್ರು ನೆಚ್ಚಿಗೆ ಬರೋದ್ ಬೇಡವಾ. ಏನಪ್ಪ ಸೊನ್ನೆನಹಳ್ಳಿ ಭೀಮಾ, ಬಾ ಬಾ. ನಿಜವಾಗ ಹೇಳ್ತೀನಿ, ಯಾವ ಬಿಸ್ನೆಸ್ ಬೇಕಾದ್ರು ಬರ ಬಿಡ್ಬೋದು. ಕಳೆದವ್ನೆ ನಿನ್ನ ಬಿಸ್ನೆಸ್ ಬರ ಬರಲ್ಲ ಹೇಳೋ, ನನ್ ಮಾಮೂಲಿ ತಗೋಬೇಡ. ಆಯ್ತು ಆಯ್ತು. ಏನೆಲ್ಲ ಹೊಗೆ ಹಾಕೋಬಿಟ್ಟವ್ರೆ ಬಟ್ಟ. ಏನಪ್ಪ ನೀನು ಗುಂಡಾಕ್ಬೇಕಾದ್ರೆಲ್ಲ ಗುಂಡ್ ಹೊಡಿಸ್ಕೊಂಡ್ಬರ್ತೀನಿ, ಜಾಗ ಅಂತ ಇಲ್ಲ. ಎಕ್ಸ್ಕ್ಯೂಸ್ ಮಿ, ನಾನೇ ಹೇಳಿ, ನನ್ನ ಪಾರ್ಟಿ ನನ್ ದುಡ್ಡು ಏನಾರ ಮಾಡ್ಕೊತೀನಿ. ಹಲೋ, ಪಾಪ ಮೂಗ ಅನ್ಸುತ್ತೆ. ಅಯ್ಯೋ ಸ್ಲೀಪ್ ಆಗ್ಬಿಡ್ತಿದ್ನಲ್ಲ. ಸುರೇಶ ಬಂದೆ ಸರ್, ಬೇಗ ತಗೋಬೇಡ. ತಂದೆ ಸರ್ ಲೈ, ನಾ ಬರಷ್ಟೆಲ್ಲ ಹಿಡ್ಕೊಂಡ್ ಬಿಟ್ಬಿಡ್ತೀಯ. ಪ್ಲೀಸ್ ಗೆಟ್ ಔಟ್ ಔಟ್. ಏನಿದು ಆಪೋಸಿಟ್ ಪಾರ್ಟಿ ಸೀರಿಯಸ್ ಮೂಡ್ ಆಫ್ ಇಂಡಿಯಾ ಸರ್. ನಮಸ್ಕಾರ. ಏನು ಬಹಳ ಸೀರಿಯಸ್ ಆಗಿದ್ದೀರಲ್ಲ. ನಮ್ಗೊಂಥರ ಖುಷಿ, ಒಂಥರ ದುಃಖ. ನೀವ್ ಹೇಳೋದು ನಿಜ ಬಿಡಿ. ಮನುಷ್ಯನಿಗೆ ಸಂತೋಷ ಆಗ್ಲಿ ದುಃಖ ಆಗ್ಲಿ ಏನೇ ಆದ್ರೂ ಅವನಿಗೆ ಈ ರವಷ್ಟು ನೆಮ್ಮದಿ ಕೊಡೋದು ಇದೆ ಅಲ್ವರ. ಚಿಯರ್ಸ್. ನನ್ನ ಹೆಂಡತಿಗೆ ಸಿಗಾಪಟ್ಟೆ ಸಂಪಾದನೆ ಮಾಡ್ತಿದ್ದೀನಿ ಅನ್ಬಿಟ್ಟು ಕೊಬ್ಬು ಜಾಸ್ತಿ ರೀ. ನನ್ನ ಕಾಲ್ ಕಾಲ್ ಕಷ್ಟ ನೋಡ್ದಂಗ ನೋಡ್ತೇವೆ. ಓ ಅದಕ್ಕೆ ಕುಡಿತಿದ್ದೀರಾ? ಇದನ್ನ ಹಾಕೊಂಡ್ ಹೋದ್ರೆ ಇದ್ರ ಗಮಲು ಗಮ್ ಅಂತ ಹೊಡೆದ್ರೆ ಯಾರು ಮಾತಾಡಲ್ಲ. ಗಡ ಗಡ ಇದ್ರೆ ಸುಬ್ರ ಬಿಡ್ತಾರೆ. ಗುಡ್ಡ ಹಾಕಿದ್ರೆ ಗುಡ್ಡಿಗೆ ಜಾಸ್ತಿ ಗೊತ್ತಾ ಅಂತ ಒಬ್ಬೊಬ್ರಿಗೆ ಒಂದೊಂದು ನೆಪ. ಆಕ್ಚುಲಿ ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಟ್ಯಾಕ್ಸಿ ಡ್ರೈವರ್ ಕಣ್ರಿ. ಕೇರಿಕೆ ವಾಸ್ಕೊಡಿ ಗಾಬಾ. ಹಾಗಾದ್ರೆ ನಿಮ್ಗೆ ಇದಕ್ಕೆ ಬೇಕು ಏನತ್ತಿಲ್ಲ. ಹಾಗೇನಿಲ್ಲ, ಯಾಕೋ ಬೇಜಾರಾಗಿದೆ. ಯಾವುದೇ ಕಾರಣಕ್ಕೂ ಈ ಹೆಂಗಸರು ನಂಬೇಡಿ. ಈ ಪ್ರೀತಿ ಅನ್ನೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಡೇಂಜರ್ ರೀ, ಲೈಫ್ನ ಸ್ಪಾಯಲ್ ಮಾಡಕ್ ಬಿಡುತ್ತೆ. ಅಲ್ಲಿ ಆಗ್ಬಿಟ್ಟೈತೆ ಸಾವತ್ಕಿ ಹೊತ್ತು. ಹೌದು, ಏನ್ ನಿಮ್ ಹೆಸರು? ಆಕಾಶ್. ಆಕಾಶ್ ಏನೋ ಭೂಮಿನೋ, ಸ್ವಲ್ಪ ಹುಷಾರಾಗಿರಪ್ಪ, ಇಲ್ಲಾಂದ್ರೆ ಅಷ್ಟೇನೇನು ಬೋಡ. ಅಣ್ಣ ನೆಕ್ಸ್ಟ್ ಟೈಮ್ ನೀನ್ ಗುಂಡಾಕ್ಬೇಕಾದ್ರೆ ಗುಂಡೋಡಿಸ್ಕೊಪ್ಪ, ಒಳ್ಳೆ ಕನ್ನಡಿ ಇದ್ದಾಗೈತೆ, ಬಾ ಚಿರಿಗೆ ತಲೆ ಬಚ್ಕೊಬಿಡ್ಬೋದು. ಮನುಷ್ಯ ಹತ್ರನೇ ಇಲ್ವಾ? ಯಾಕೆ ಅಲ್ಲ ರೀ, ನೆನ್ನೆ ರಾತ್ರಿ ಆ ಗಾಳಿ ಮಳೆಯಲ್ಲಿ ಕಾಯಿಸ್ಬಿಟ್ರಲ್ಲ, ಒಂದ್ ಫೋನ್ ಆದ್ರೂ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ?
ನಿಮ್ ಫೋನ್ ನೋಡಿದ್ರೆ ನಾಟ್ ರೀಚಬಲ್. ಸರಿ, ಯಾಕ್ ಬರ್ಲಿಲ್ಲ? ನಾನ್ ಬ್ಯುಸಿ ಆಗಿದ್ದೆ. ನಿಜವಾಗ್ಲು ಬ್ಯುಸಿ ಆಗಿದ್ರ ಅಥವಾ ನನ್ನ ಅವಾಯ್ಡ್ ಮಾಡಕ್ ಹೇಳ್ತಾ ಇದೀರಾ? ಛೇ, ಯಾಕ್ ನೀನ್ ಈ ತರ ತೊಂದ್ರೆ ಕೊಡ್ತಿದ್ಯಾ? ನಾನ್ ನಿಮಗ್ ತೊಂದ್ರೆ ಕೊಡ್ತಾ ಇಲ್ಲ. ನನ್ ಬಗ್ಗೆ ನಿಮ್ ಮನ್ಸಲ್ಲಿ ಏನ್ ಭಾವನೆಗಳು ಚೇಂಜ್ ಆಗಿದೆ ಅಂತ ತಿಳ್ಕೊಳಕ್ ಬರಕ್ ಹೇಳ್ದೆ ಅಷ್ಟೇ. ದಟ್ಸ್ ಆಲ್ ರೈಟ್. ಈಗ ಏನ್ ಡಿಸೈಡ್ ಮಾಡಿದೀರಾ? ನಾನ್ ನಿನ್ನ ಪ್ರೀತಿಸ್ಲೇಬೇಕು ಅಂತ ಬಲವಂತ ಮಾಡ್ತಿದ್ಯಾ? ಏನು ಸೆಂಟಿಮೆಂಟಲ್ ಬ್ಲಾಕ್ ಮೇಲ? ನಿಮಗೆ ಸೆಂಟಿಮೆಂಟ್ ಅನ್ನೋದು ಇದೆಯಾ? ಆಶ್ಚರ್ಯ ನೋಡು, ಏಳು ದಿನ ನಾವಿಬ್ರು ಒಟ್ಟಿಗೆ ಇದ್ವಿ, ನಮ್ ಫೀಲಿಂಗ್ಸ್ ನ ಹಂಚ್ಕೊಂಡ್ವಿ, ಒಬ್ರಿಗೊಬ್ರು ನಾವ್ನ ಶೇರ್ ಮಾಡ್ಕೊಂಡ್ವಿ, ಜಗಳ ಆಡಿದ್ವಿ, ಸಮಾಧಾನ ಮಾಡ್ಕೊಂಡ್ವಿ. ಇಟ್ ವಾಸ್ ಜಸ್ಟ್ ಅ ಗುಡ್ ಕಂಪ್ನಿ. ನೀನು ಪ್ರೀತಿ ಅನ್ನೋ ಮಳೆ ಹನಿಗೋಸ್ಕರ ಕಾಯ್ತಾರೋ ಭೂಮಿ, ನಾನು ಪ್ರೀತಿಯನ್ನ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗಿರೋನು. ನನ್ ಕೈಲಿ ಇನ್ನ ಆ ಪ್ರವಾಹದ ಒಡ್ತಾನೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ನಿನ್ನ ಸ್ವೀಕರಿಸೋ ಸ್ಥಿತಿಯಲ್ಲಿಲ್ಲ. ದಯವಿಟ್ಟು ಬಲವಂತ ಮಾಡ್ಬೇಡ ಪ್ಲೀಸ್, ಹೊರಟೋಗು. ನೋಡಿ, ನೀವಿನ್ನೂ ಅದೇ ಭ್ರಮೆಯಲ್ಲೇ ಇದ್ದೀರಾ. ನೀವ್ ನಿಮ್ ಮೊದಲನೇ ಪ್ರೀತಿಗೆ ನಿಯತ್ತಾಗಿದ್ದೀನಿ ಅನ್ಕೊಂಡಿದ್ದೀರಾ, ಆದ್ರೆ ಆ ಹುಡುಗಿಗೆ ನಿಮ್ ಪ್ರೀತಿನೇ ಅರ್ಥ ಆಗ್ಲಿಲ್ಲ. ಅಂತವ್ರನ್ನ ಪ್ರೀತಿ ಮಾಡಿ ಏನ್ ಸಾರ್ಥಕ ಆಯ್ತು ಹೇಳಿ? ನೋಡು, ನೀನ್ ಅವಳ ಬಗ್ಗೆ ಮಾತಾಡ್ಬೇಡ. ನಿಮ್ ಕೊನೆ ನಿರ್ಧಾರ? ನೋಡು, ನಿನ್ ಪ್ರಪೋಸಲ್ ಆಗ್ಲೇ ಉತ್ತರ ಕೊಟ್ಟಿದ್ದೀನಿ, ಪ್ಲೀಸ್ ಹೊರಟೋಗು. Thank you.
ಏನಮ್ಮ ಇದು, ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಾ? ಹೌದು ಡ್ಯಾಡಿ. ಯಾಕೆ ಮಗಳೇ, ನಮ್ಮ ಜೊತೆ ಇರೋದಕ್ಕೆ ನಿನಗಿಷ್ಟ ಇಲ್ವಾ? ಇನ್ನೂ ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದು ಹೋಗ್ಬೋದಲ್ವಾ ಚಿನ್ನು? ಇಲ್ಲ ಮಮ್ಮಿ, ನಿಮ್ಮಿಷ್ಟ ನನ್ನಿಷ್ಟ ಎರಡು ಮ್ಯಾಚ್ ಆಗ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಕೆಮಿಸ್ಟ್ರಿ ಮ್ಯಾಚ್ ಇನ್ ಸೈಕಾಲಜಿ. ಐ ಸಾರಿ, ಬರ್ತೀನಿ ಮಮ್ಮಿ. ಆಶೀರ್ವಾದ ಮಾಡಿ ಬಂಗಾರ. ಅಮ್ಮಯ್ಯ ಬೇಗ ಕಾರ್ ರೆಡಿ ಮಾಡು, ಜೊತೆಲಿ ನಾವು ಹೋಗೋಣ. ಪ್ಲೀಸ್ ಬೇಡ ಡ್ಯಾಡಿ, ನಾನು ಹೇಗ್ ಬಂದು ಹಾಗೆ ವಾಪಸ್ ಹೋಗ್ತೀನಿ. ಅಂದ್ರೆ ಅದ್ರ ಪಟ್ಟು ಗೋವಾಲೋ ಬರ್ತೀಮ್ಮ.